ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳೊಂದಿಗೆ ಉತ್ತೀರ್ಣರಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರೌಢಶಾಲೆ, ನ್ಯೂ ಆಕ್ಸ್ಫರ್ಡ್ ಶಾಲೆ, ಸೇಂಟ್ ಫಿಲೋಮಿನಸ್ ವಿದ್ಯಾಸಂಸ್ಥೆ, ನ್ಯೂ ಮೆಕಾಲೆ ಇಂಗ್ಲಿಷ್ ಶಾಲೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಭಿನಂದಿಸಿ ಪ್ರೋತ್ಸಾಹ ಧನವನ್ನು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದ ಆವರಣದಲ್ಲಿರುವ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಗೆ ಗಣ್ಯರು ಪುಷ್ಪನಮನ ಸಲ್ಲಿಸಿ ನಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ವೈ ಶ್ರೀರಾಮುಲುರವರು ವಹಿಸಿದ್ದರು. ಇನ್ನು ಇದೇ ವೇಳೆ ಸುಮಾರು 2000 ಅಧಿಕ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶೈಕ್ಷಣಿಕ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ನವೀನ್ ಕುಮಾರ್, ನಿವೃತ್ತ ಸೇನಾಧಿಕಾರಿಗಳಾದ ಕ್ಯಾಪ್ಟನ್ ಪ್ರಕಾಶ್ ರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಜೆಎಂ ಜಯಲಕ್ಷ್ಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸುಜಾತ ನಾಗರಾಜು, ಸೇಂಟ್ ಫಿಲೋಮಿನಸ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ವಿ ಚಂದ್ರಯ್ಯ ನಾಯ್ಡು, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಡಾಕ್ಟರ್ ರವೀಂದ್ರ ರೆಡ್ಡಿ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ವೈ ಶಂಭಯ್ಯ, ಶ್ರೀನಿವಾಸ್ ಬುಡಗಪ್ಪ, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಹಗಡೆ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಶಶಿಧರ್, ಉಪಾಧ್ಯಕ್ಷರಾದ ಎ ಸತೀಶ್ ಕುಮಾರ್, ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಸರ್ಜಾ, ಗಣೇಶ್, ಡಾಕ್ಟರ್ ಎನ್ ಕಲಾವತಿ, ರೇಣುಕಮ್ಮ, ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಜಿ ಮುನಿಯಪ್ಪ, ಉಪಾಧ್ಯಕ್ಷರಾದ ಎಂ ರಾಮಕೃಷ್ಣ, ಮುನಿಕೆಂಪಣ್ಣ, ಪ್ರಧಾನ ಕಾರ್ಯದರ್ಶಿ ಎಂ ಮೂರ್ತಿ ಕುಮಾರ್ ಮತ್ತಿತರರು ಹಾಜರಿದ್ದರು. ಮತ್ತು ಪಿ ಯು ಸಿಯಲ್ಲಿ
ಉತ್ತಮ ಸಾಧನೆ ಮಾಡಿರುವಂಥ ಮಕ್ಕಳಿಗೆ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡುವಂಥದ್ದು ಅದು ಈ ವೇದಿಕೆ ಮುಖಾಂತರ ಖಂಡಿತವಾಗ್ಲೂ ಭಾಳ ಸಂತೋಷದ ವಿಚಾರ. ಯಾಕೆ ಅಂತಂದರೆ ದೇವಸ್ಥಾನಗಳಿಗೆ ಹೋಗಿ ಹರಕೆ ಉಂಡಿಗೆ ದುಡ್ಡು ಹಾಕೋ ಬದಲು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡುವಂಥ ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲರೂ ಪ್ರೋತ್ಸಾಹವನ್ನು ಕೊಡಬೇಕಾಗುತ್ತೆ. ವೇದಿಕೆ ಮೇಲೆ ನೋಡಿ, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ನಮ್ಮ ಯೋಧರಿದ್ದಾರೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳಿದ್ದಾರೆ, ಜನನಾಯಕರಿದ್ದಾರೆ, ರಾಜಕೀಯ ಧುರೀಣರಿದ್ದಾರೆ, ಇವರೆಲ್ಲರೂ ಕೂಡ ನಮ್ಮ ಶಾಲೆಗಳಲ್ಲಿ ಕಲಿತು ಬಂದಿರುವಂತಹ ಮಹನೀಯರು. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ 2023-24 ಶೈಕ್ಷಣಿಕ ವರ್ಷದಲ್ಲಿ ವಿಶೇಷ ಸಾಧನೆ ಆನೇಕಲ್ ತಾಲೂಕಲ್ಲಾಗಿದೆ. ಅದೇನೆಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ, ಬೆಂಗಳೂರು ಉತ್ತರ ಜಿಲ್ಲೆ, ಒಟ್ಟು 10 ತಾಲೂಕುಗಳಿದೆ ಶೈಕ್ಷಣಿಕ ತಾಲೂಕು. 10 ತಾಲೂಕಿನಲ್ಲೂ ಕೂಡ ನಮ್ಮ ಆನೇಕಲ್ ತಾಲೂಕು ಮೊದಲನೇ ಸ್ಥಾನದಲ್ಲಿ SSLC ಫಲಿತಾಂಶದಲ್ಲಿದೆ. ಅದು 91% ಫಲಿತಾಂಶ ಬಂದಿದೆ. ಆನೇಕಲ್ ಇತಿಹಾಸದಲ್ಲಿಯೇ 23-24 ಶೈಕ್ಷಣಿಕ ವರ್ಷದಲ್ಲಿ 91% ಬಂದಿರೋದು ನಮ್ಮೆಲ್ಲರ ಹೆಗ್ಗಳಿಕೆ ಕೂಡ ಹೌದು. ಇದಕ್ಕೆ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ಇಲಾಖೆ ಎಲ್ಲರೂ ಕೂಡ ಪರಿಶ್ರಮದಿಂದ ಈ ಒಂದು ಉತ್ತಮವಾಗಿರುವಂಥ ಸಾಧನೆ ಮಾಡೋಕ್ಕಾಗಿದೆ. ಅದರಲ್ಲೂ ಒಂದು ಮಗು, ಸರ್ಕಾರಿ ಶಾಲೆ ಮಗು, 97% ಸಾಧನೆ ಮಾಡೋದ್ರ ಮುಖಾಂತರ ತಾಲೂಕಿಗೆ ಹೆಮ್ಮೆಯನ್ನು ತಂದಿದ್ದಾರೆ. 5 ಮಕ್ಕಳು 621 ಅಂಕಗಳನ್ನು ಪಡೆಯೋದ್ರ ಮೂಲಕ ತಾಲೂಕಿಗೆ ಹೆಮ್ಮೆಯನ್ನು ತಂದಿದ್ದಾರೆ. ಈ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಲ್ಲಿ ಶೈಕ್ಷಣಿಕವಾಗಿ ನಮಗೆ ಉತ್ತಮವಾದಂಥ ಒಂದು ಏನು ಗುರುತರವಾದಂಥ ಜವಾಬ್ದಾರಿಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀವಿ. ಹಾಗೆ ವಿದ್ಯಾರ್ಥಿಗಳು, ಶಿಕ್ಷಕರು ಕೂಡ ಇದಕ್ಕೆ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಸೊ ಈ ಫಲಿತಾಂಶ ಹೀಗೆ ಮುಂದುವರಿಲಿ. ಈಗ ಏನು ಸನ್ಮಾನಿತರ ವಿದ್ಯಾರ್ಥಿಗಳಿದ್ದೀರಾ, ನೀವು ಮುಂದೆ ಉತ್ತಮವಾದಂಥ ಸಾಧನೆ ಮಾಡೋದ್ರ ಮುಖಾಂತರ ನಿಮ್ಮ ತಂದೆ ತಾಯಿಗಳಿಗೆ, ಶಿಕ್ಷಕರಿಗೆ ಗೌರವವನ್ನು ಕೊಡೋದ್ರ ಮೂಲಕ ನೀವು ಒಂದು ಹಂತಕ್ಕೆ ಹೋದಾಗ ಸಮಾಜಕ್ಕೆ ಆದಂಥ ಒಂದು ಸೇವೆಯನ್ನು ನೀವು ಮಾಡೋದ್ರ ಮುಖಾಂತರ ಒಂದು ಉತ್ತಮವಾದಂಥ ಸಮಾಜವನ್ನು ಕಟ್ಟಬೇಕು. ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿರುವಂಥ ಹಾದಿಯಲ್ಲಿ ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ನಡಿಬೇಕಾಗುತ್ತೆ. ಯಾಕೆ ಅಂತಂದರೆ ಅವರಿಗೆ ಪುಸ್ತಕಗಳ ಮೇಲಿರುವಂತಹ ಪ್ರೀತಿ, ಅಭಿಮಾನ, ಅವುಗಳನ್ನು ನಾವು ಇವತ್ತಿನ ಯುವಕರು ಮೈಗೂಡಿಸ್ಕೋಬೇಕು. ಸೊ ಇವತ್ತು ನಾವೇನು ನೋಡ್ತೀವಿ ಅಂದರೆ ಯಾರ ಕೈಯಲ್ಲಿ ನೋಡಿದ್ರು ಮೊಬೈಲೇ, ಪುಸ್ತಕ ಹಿಡಿಯೋರ ಸಂಖ್ಯೆ ಭಾಳ ಕಡಿಮೆ ಇದೆ. ಪುಸ್ತಕ ಅಂದರೆ ನೀವು ಟೆಕ್ಸ್ಟ್ ಬುಕ್ ಓದೋದು ಅದು ಬೇರೆ ಆಯಿತು, ಆದರೆ ಜ್ಞಾನಾರ್ಜನೆಗೆ ಇತರೆ ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಮೂಡಿಸ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯ ಎಜುಕೇಷನ್ ಇಸ್ ದ ಅಲ್ಟಿಮೇಟ್ ವೇ ಟು ಎಂಜಾಯ್ ಯುವರ್ ಫಂಡಮೆಂಟಲ್ ರೈಟ್ಸ್. ಜಸ್ಟ್ ನೌ ಇನ್ ದ ಪ್ರೇಯರ್ 3 ವರ್ಡ್ಸ್ ಐ ಹರ್ಡ್, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಮತ್ತು ಸಂಘಂ ಶರಣಂ ಗಚ್ಚಾಮಿ ಅಂತ. ಬುದ್ಧಂ ಶರಣಂ ಗಚ್ಚಾಮಿ ಮೀನ್ಸ್ ಯು ಆಲ್ ಶುಡ್ ಹ್ಯಾವ್ ಎ ಗ್ರೇಟ್ ಮೆಂಟರ್. ನಿಮ್ಮ ಜೀವನದಲ್ಲಿ ಒಬ್ಬ ಒಳ್ಳೆ ಮೆಂಟರ್ ಇರಬೇಕು, ಮಾರ್ಗದರ್ಶಿ ಇರಬೇಕು. ನೆಕ್ಸ್ಟ್ ಒಂದು ಧಮ್ಮಂ ಶರಣಂ ಗಚ್ಚಾಮಿ, ಧರ್ಮ ಮೀನ್ಸ್ ಎಕ್ಸಾಕ್ಟ್ಲಿ ಯುವರ್ ರೆಸ್ಪಾನ್ಸಿಬಿಲಿಟಿ. ಯು ಆಲ್ ನೋ ದಟ್, ನಮ್ಮ ಸುಪ್ರಭಾತನೇ ಇದೆಯಲ್ಲ, ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಕರ್ತವ್ಯಂ ದೈವ ಮಾನ್ವಿಕಂ, ಅದು ಧರ್ಮಂ ಶರಣಂ ಗಚ್ಚಾಮಿ. ದೆನ್ ಸಂಘಂ ಶರಣಂ ಗಚ್ಚಾಮಿ, ಡಿ ಸ್ಟೂಡೆಂಟ್ಸ್ ಲಿಸನ್ ಇಯರ್, ಮೆನ್ ಆಫ್ ಇಂಟೆಲಿಜೆನ್ಸ್, ಮೆನ್ ಆಫ್ ಸರೆಂಡರ್ ಅಂತ ಬರುತ್ತೆ. ಯು ಆರ್ ಆಲ್ ಇಂಟೆಲಿಜೆಂಟ್ ಪೀಪಲ್ ಬಟ್ ಯು ಆರ್ ನಾಟ್ ಸರೆಂಡರಿಂಗ್ ಟು ದ ಟೀಚರ್ಸ್, ಯು ಕ್ಯಾನಾಟ್ ಅಚೀವ್ ಗ್ರೇಟ್ ಥಿಂಗ್ಸ್. ಸೊ ಸೀ ದಟ್ ಯು ಆರ್ ಆಲ್ವೇಸ್ ಮೆನ್ ಆಫ್ ಸರೆಂಡರ್ ಟು ಬಿಕಮ್ ಗ್ರೇಟ್ ಅಚೀವರ್ಸ್. ದಿ ಸ್ಟೂಡೆಂಟ್ಸ್ ಅಲಾಂಗ್ ವಿತ್ ದಟ್ 3 ಇಂಪಾರ್ಟೆಂಟ್ ಹಿಂಟ್ಸ್ ಐ ವಾಂಟ್ ಟು ಮೆನ್ಷನ್ ಇಯರ್. ಯುವರ್ ಸಕ್ಸೆಸ್ ಡಿಪೆಂಡ್ಸ್ ಅಪಾನ್ ದಿ ಟೈಮ್ ಮ್ಯಾನೇಜ್ಮೆಂಟ್. ಹೌ ಬೆಸ್ಟ್, ದ ಓನ್ಲಿ ಕ್ಯಾಪಿಟಲ್ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್ ಈಸ್ ಯುವರ್ ಟೈಮ್. ಸೀ ದಟ್ ಎವ್ರಿಥಿಂಗ್ ಶುಡ್ ಬಿ ಗಿವನ್ ಪ್ರಯರ್ ಇಂಪಾರ್ಟೆನ್ಸ್, ದಟ್ ಈಸ್ ಎವ್ರಿಥಿಂಗ್ ಇನ್ ಟೈಮ್ ಅಂಡ್ ಎವ್ರಿಥಿಂಗ್ ಶುಡ್ ಹ್ಯಾವ್ ಎ ಟೈಮ್. ಅಲಾಂಗ್ ವಿತ್ ದಟ್ ಮೈಂಡ್ ಮ್ಯಾನೇಜ್ಮೆಂಟ್, ಮನಸ್ಸಿನ ಹತೋಟಿ, ಯದ್ಭಾವಂ ತದ್ಭವತಿ ಅಂದರೆ. ಸೊ ವಾಟ್ ವಿ ಫೀಲ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾವು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಬೇಕಂದ್ರೆ, ಏ ಹಿಂದೆಗಡೆ ಹುಡುಗರು ಕೇಳಿಸ್ತಾ ಇದೆಯೇನೋ, ಪೊಲೀಸವ್ರು ಭಾಷಣ ಮಾಡ್ತಿದ್ದೀವಿ, ಸ್ವಲ್ಪ ಕೇಳಿಸ್ಕೊಳ್ರು, ಕೇಳಿಸ್ತಾ ಇದೆಯಾ? ಹಾಂ ಕೇಳಿಸ್ತಾ ಇದೆ, ವೆರಿ ಗುಡ್. ಆಯಿತಾ, ಈ ಸಮಾಜದಲ್ಲಿ
ಖಂಡಿತವಾಗ್ಲೂ ನಾವು ತಲೆ ಎತ್ತಿ ನಿಲ್ಲಬೇಕಂದ್ರೆ ನಮ್ಮ ಹಕ್ಕುಗಳನ್ನ ನಾವು ತಿಳ್ಕೋಬೇಕು ಅಂದರೆ ನಮ್ಮ ಸಮಾಜದಲ್ಲಿ ಒಬ್ಬ ನಾಗರಿಕನಾಗಿ ನಾವು ಬಾಳಬೇಕಂದ್ರೆ ಖಂಡಿತವಾಗ್ಲೂ ಶಿಕ್ಷಣ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಉತ್ತಮ ಉದಾಹರಣೆ ನಾನು ಇಲ್ಲೆಲ್ಲ ಎಲ್ಲಿ ಬೇಕಾದ್ರೂ ಹೇಳಬಲ್ಲೆ. ಖಂಡಿತವಾಗ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಥ ಉತ್ತಮ ಉದಾಹರಣೆ ಬೇರೆ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನಾವು ಇಂಥ ಕಾಲದಲ್ಲಿ ಇಷ್ಟೆಲ್ಲ ಫಾರ್ವರ್ಡ್ ಚಂದ್ರಯ್ಯ ಸರ್ ಹೇಳ್ತಿದ್ರು ಮೊಬೈಲು ಒಂದು ಯಂತ್ರ ಮನುಷ್ಯನ ಕಂಟ್ರೋಲ್ ಮಾಡೋ ಟೈಮು, ಇಂಥ ಕಾಲದಲ್ಲೇ ನಾವು ಇಷ್ಟೊಂದು ಏನು ತಾರತಮ್ಯ, ಇಷ್ಟೊಂದು ಕಷ್ಟಗಳು, ಇಷ್ಟೊಂದು ಎಲ್ಲ ನೋಡ್ತಾ ಇಷ್ಟೊಂದು ನಾವೆಲ್ಲ ಓದಿ ಕೆಲವೊಂದು ಕಟ್ಟುಪಾಡುಗಳನ್ನ ಮೀರಿಸೋಕ್ಕಾಗ್ತಿಲ್ಲ. ಅಂಥ ಕಾಲದಲ್ಲಿ ಭಾಳ ಹಿಂದೇನೆ 19th-20th ಶತಮಾನದಲ್ಲಿ ಮಾನ್ಯ ಅಂಬೇಡ್ಕರ್ ಅವರು ಖಂಡಿತವಾಗ್ಲೂ ಅವರು ಓದಿದ್ರಿಂದನೇ ಇವತ್ತು ನಾವು ಯಾಕೆ ಎಲ್ಲರೂ ಅವ್ರು ನೆನೆಸ್ಕೊತಾ ಇದ್ದೀವಿ ಅಂದರೆ ನಾವು ಇವತ್ತೇನು ಹಕ್ಕುಗಳನ್ನ ನಾವೇನು ಅನುಭವಿಸ್ತಾ ಇದ್ದೀವಿ, ನಮ್ಮ ರೈಟ್ಸು ಏನು ಅನುಭವಿಸ್ತಾ ಇದ್ದೀವಿ ಖಂಡಿತವಾಗ್ಲೂ ಅವರೇ ಮೂಲ ಕಾರಣ. ಯಾಕೆಂದರೆ ಒಂದು ಸಂವಿಧಾನನ ರಚನೆ ಮಾಡೋದು ಅಂದರೆ ಅಷ್ಟು ಈಸಿ ಆದಂಥದ್ದಲ್ಲ. ಇಡೀ ಸಮಾಜಕ್ಕೆ ಇವತ್ತು ಏನು ಬೇಕು, ಹಿಂದೆ ಏನಿತ್ತು, ಇವತ್ತೇನು ಬೇಕು, ಮತ್ತು ಮುಂದೆ ಏನು ಬೇಕಾಗುತ್ತೆ ನಮ್ಮ ಸಮಾಜಕ್ಕೆ, ನಮ್ಮ ಸಮಾಜದ ಅಭಿವೃದ್ಧಿಗೆ ಏನು ಬೇಕಾಗುತ್ತೆ, ಯಾವುದೇ ಧರ್ಮ ಜಾತಿ ಬೇರೆ ಏನು ನಾವು ಇವತ್ತೆಲ್ಲ ಮಾತಾಡ್ತೀವಲ್ಲ ಅದು ಯಾವುದರ ಭೇದ ಭಾವ ನಮ್ಮ ಸಂವಿಧಾನದ ಬುಕ್ಕಲ್ಲಿ ಇಲ್ಲ. ಅದಕ್ಕೆ ನಾವು ಸಂವಿಧಾನನ ನಾವು ಬೇರೆ ಯಾರಿಗೋಸ್ಕರ ಓದಬೇಕಾಗಿಲ್ಲ, ನಮಗೋಸ್ಕರ ನಾವು ಒಂದ್ಸತಿ ನಮ್ಮ ಸಂವಿಧಾನನ ಓದಬೇಕು ಮತ್ತು ತಿಳ್ಕೋಬೇಕು. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಹಂಗಾಗಿ ನಾವು ಅದನ್ನೆಲ್ಲ ತಿಳ್ಕೋಬೇಕಂದ್ರೆ ಖಂಡಿತವಾಗ್ಲೂ ಶಿಕ್ಷಣ ಬೇಕು. ಶಿಕ್ಷಣದ ಜೊತೆಗೆ ಏನು ಇಂಥ ಕಾರ್ಯಕ್ರಮಗಳು ನೀವೆಲ್ಲ ಅನ್ಕೊಂತಿರ್ಬೋದು ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದೀವಿ ನಾವು ಭಾಳ ಕಡಿಮೆ ಅಂತ. ಖಂಡಿತವಾಗ್ಲೂ ನಾವೆಲ್ಲ ಇವತ್ತು ಎಮ್ಮೆಯಿಂದ ಹೇಳ್ತೀನಿ, ಮುಂದೆ ಎಮ್ಮೆಯಿಂದ ಹೇಳ್ತೀವಿ, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದೇ ಇಲ್ಲಿವರೆಗೂ ಬಂದಿರೋದು. ಯಾವುದೇ IAS ಆಫೀಸರ್ ಆಗಿರ್ಬೋದು, IPS ಆಫೀಸರ್ ಆಗಿರ್ಬೋದು, ಎಲ್ಲರೂ ಸಹ ಇವತ್ತೇನು ಇದ್ದಾರೆ ಎಲ್ಲರೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದೆ ಏನು ಶಿಕ್ಷಕರು ಮಾಡಿರುವಂಥ ಪಾಠವನ್ನು ಕೇಳಿಕೊಂಡೆ ಖಂಡಿತವಾಗ್ಲೂ ನಾವು ಏನು ಇವತ್ತು ಈ ಸ್ಥಾನದಲ್ಲಿರೋದು. ನೀವು ಸಹ ಯಾರು ಕೀಳರಿಮೆಯಿಂದ ನಾವು ಸರ್ಕಾರಿ ಶಾಲೆಯಲ್ಲಿ ಹೋಗ್ತಿದ್ದೀವಿ ನಮಗೆ ಖಂಡಿತವಾಗ್ಲೂ ಇಲ್ಲ. ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕು ನಾವು ಸರ್ಕಾರಿ ಶಾಲೆಯಲ್ಲಿ ಹೋಗ್ತಿದ್ದೀವಿ, ನಾವು ಮುಂದೆ ಸಾಧನೆ ಮಾಡಿ ತೋರಿಸ್ತೀವಿ ಅನ್ನೋದನ್ನು ನಿಮ್ಮ ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಖಂಡಿತವಾಗ್ಲೂ ಸಾಧನೆ ಮಾಡಿ ತೋರಿಸ್ಬೇಕು ಅಂತ ನನ್ನ ಕಳಕಳಿಯ ಮನವಿ ಹಾಗೂ ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಂಡು ಏನು ಈ ದಿನ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ ಮೂರ್ತಿಯವರಾಗಲಿ ಹಾಗೂ ಸೇವಾ ಟ್ರಸ್ಟ್ನವರಾಗಲಿ ಖಂಡಿತವಾಗ್ಲು ತುಂಬ ಒಳ್ಳೆಯ ಕಾರ್ಯಕ್ರಮ, ಈ ಪ್ರೋತ್ಸಾಹ ಹಿಂಗೆ ಕಂಟಿನ್ಯೂ ಆಗಲಿ. ಮೂರ್ತಿಯವರೇ ಖಂಡಿತವಾಗ್ಲು ಮತ್ತು ಶ್ರೀರಾಮ್ರವರೇ ಈ ಥರ ಕಾರ್ಯಕ್ರಮ ಇದ್ದಾಗ ನಮ್ಮ ಗಮನಕ್ಕೂ ಒಂದ್ಸತಿ ಅಡ್ವಾನ್ಸ್ ಆಗಿ ತಂದರೆ ಖಂಡಿತವಾಗ್ಲು ನಮ್ಮ ಕಡೆ ಅಂತ ಆಗುವಂತಹ ಒಂದು ಸಹಾಯ ಅನ್ನಲ್ಲ ನಮ್ಮ ಕಡೆ ಅಂತ ಒಂದು ಪ್ರೋತ್ಸಾಹ ಖಂಡಿತವಾಗ್ಲು ನಾವು ನಮ್ಮ ಕಡೆ ಅಂತ ಪ್ರೋತ್ಸಾಹ ಕೊಡ್ತೀವಿ ಅಂತ ಈ ಸಭೆ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನಗೆ ಮಾತಾಡೋದಕ್ಕೆ ಈ ಸಭೆಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ. ಈ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಯಾಕಂದರೆ ಅವರು ಮುಂದೆ ತಿರುಗಿ ಬಂದಾಗ ಹಿಂದೆ ತಿರುಗಲೇ ಇಲ್ಲ, ಕೊನೆಗೆ ಒಂದು ಘಟ್ಟಕ್ಕೆ ಬಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಿಂದೆ ತಿರುಗಿ ನೋಡಿದಾಗ ಆವಾಗ ಸ್ವಲ್ಪ ಬೇಜಾರು ಅನ್ನಿಸ್ತಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ. ಯಾಕಂದರೆ ಈಗೆಲ್ಲ ಕಷ್ಟಪಟ್ಟು ಬಂದಿದ್ದೀವ, ಈಗೆಲ್ಲ ನಮ್ಮ ದಾರಿ ಇತ್ತ ಅಂತ. ಅಂದರೆ ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ. ನಾವು ಎಷ್ಟೇ ಮುಂದೆ ಬೆಳೆದರೂ ಕೂಡ ಹಿಂದೆ ಒಂಚೂರು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಏನು ಹರ್ಡಲ್ಸ್ ಇತ್ತು ಅದಕ್ಕೆ ನಾವು ಸೂತ್ರಗಳನ್ನು ಬೆಳೆಸ್ಕೋಬೇಕಾಗತ್ತೆ. ಮತ್ತು ಮೂರನೇದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಏನಂತ ಕರಿತೀವಿ? ಮಾನವತಾವಾದಿ. ಮಾನವತಾವಾದಿ ಅಂದರೆ ಏನು? ಮಾನವರಾಗಿ ಬದುಕೋದು ಅಂತ. ಮಾನವರಾಗಿ ಬದುಕ್ತೀರ ಇನ್ನೇ ಯಾಕೆ ಸರ್ ಬದುಕ್ತೀವಿ ಅಂತ ಇಲ್ಲ. ಎಲ್ಲರೂ ಮಾನವರಾಗಿ ಇದ್ದರೂ ಕೂಡ ಮಾನವರಾಗಿ ಬದುಕೋದಿಲ್ಲ, ಅದಕ್ಕಾಗಿಯೇ ಮಾನವತಾವಾದ ಅಂತ ಹೇಳೋದು. ಅದಕ್ಕೆ ಒಂದು ಕಡೆ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಎಜುಕೇಷನ್ ತಗೊಂಡಾಗ
ಏನೆಲ್ಲ ತಗೋಬೇಕು ಮುಖ್ಯವಾಗಿ? ಎಜುಕೇಷನ್ ಅಂದ್ರೆ ಬರೀ ಎಜುಕೇಷನ್ ಅಲ್ಲ, ಮತ್ತೆ ಬೇಸಿಕ್ ಈಸ್ಥೆಟಿಕ್ ಕ್ವಾಲಿಟೀಸ್ ಅಂದ್ರೆ ಏನು, ನಮ್ಮ ಅಕ್ಕಪಕ್ಕ ಯಾರು ಕೂತಿದ್ದಾರೆ, ನಮ್ಮ ಮುಂದೆ ಯಾರಿದ್ದಾರೆ, ಹಿಂದೆ ಯಾರಿದ್ದಾರೆ, ನಮ್ಮ ಮನೆಯಲ್ಲಿ ಯಾರು ಅಪ್ಪ ಅಮ್ಮ ಅಥವಾ ಯಾರಾದರೂ ಇರ್ಬೋದು, ಅಥವಾ ಸರೌಂಡಿಂಗ್ಸ್ ನಮ್ಮ ಸೊಸೈಟಿಯಲ್ಲಿ ಯಾರಿದ್ದಾರೆ, ಅವ್ರ ಕಷ್ಟ ಸುಖಗಳೇನು, ಮತ್ತೆ ಹೇಗೆಲ್ಲ ಮಾಡ್ಬೋದು, ಒಂದೊಂದು ಇಂಚಲ್ಲಿ ಒಂದೊಂದು ನಿಮಿಷದಲ್ಲಿ ನಾವೇನಾದ್ರು ಅದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಏನಾದರೂ ಇದ್ರೆ ನಾವು ಮಾಡೋಣ. ಶುಡ್ ನಾಟ್ ಹರ್ಟ್ ಅದರ್ಸ್, ಯಾರನ್ನು ನಾವು ಹರ್ಟ್ ಮಾಡಬಾರ್ದು, ಇದು ಧರ್ಮ ಅಲ್ವಾ? ಅಂತ ಧರ್ಮವನ್ನು ಪಾಲನೆ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಹಾಗೆ ನಡೆದು ಬಂದಿದ್ದು ಬಿ ಆರ್ ಅಂಬೇಡ್ಕರ್. ಮತ್ತೆ ಏನೆಲ್ಲ ಆಯಿತು, ಸೊಸೈಟಿ ನೋಡಿ ಬೇಜಾರು, ಯಾರು ಯಂಗ್ಸ್ರು ಲೇಡೀಸ್ ಗರ್ಲ್ಸ್ ಇವರು ಏನಾಗಿದ್ರಾಗ ಡೌನ್ ಟ್ರಾಡನ್ ಆಗಿತ್ತು, ಮೂಲೆ ಗೊತ್ತಿದ್ದ ಜನ ಆಗಿದ್ರು. ಪ್ರಪ್ರಥಮವಾಗಿ ಅನಿಸಿದ್ದು ಐ ವಾಂಟೆಡ್ ಟು ಮೇಕ್ ದಮ್ ಪೊಟೆನ್ಷಿಯಲ್, ಅವರನ್ನು ಅಪ್ಲಿಫ್ಟ್ಮೆಂಟ್ ಮಾಡಬೇಕು ಸೊಸೈಟಿಯಲ್ಲಿ, ವುಮೆನ್ ಅಪ್ಲಿಫ್ಟ್ಮೆಂಟ್ ಅಂತಕ್ಕಂಥ ಥಾಟ್ ಬಂದಿದ್ದೇ ಆವಾಗ. ಸೊ ಅದಕ್ಕೆ ಕೈಗೂಡಿಸಿದ್ದು ಮನಸ್ಸುಗೂಡಿಸಿದ್ದು ಮಹಾತ್ಮ ಗಾಂಧಿ, ಇವರಿಬ್ಬರು ಸೇರಿಕೊಂಡು ಡೌನ್ ಟ್ರಾಡನ್ ಪೀಪಲ್ ಡೌನ್ ಟ್ರಾಡನ್ ವುಮನ್ ಇವರನ್ನು ನಾವು ಅಪ್ಲಿಫ್ಟ್ ಮಾಡಿದ್ರೆ ಸೊಸೈಟಿ ಇಂಪ್ರೂವ್ ಆಗುತ್ತೆ ಅಂತೇಳಿ ಸಮಾನತೆಯಾಗಿ ನೋಡಬೇಕು ನೋಡಲೇಬೇಕಂತಕ್ಕಂಥದ್ದು ಡ್ರಾಫ್ಟಿಂಗ್ ಕಮಿಟಿಯಲ್ಲಿದ್ದಾಗ ಫಸ್ಟು ರಫ್ ಕಾಪಿ ಡ್ರಾಫ್ಟ್ ಕಾಪಿನಲ್ಲಿ ಹಾಕಿದ್ದೆ. ಸಮಾನತೆ ಎಲ್ಲೆಲ್ಲಿ ಹಾಕಿದ್ರು, ಆರ್ಟಿಕಲ್ ನಂಬರ್ 11, 12, 19, 21, 29, 39 ಈ ಆರ್ಟಿಕಲ್ಸಲ್ಲಿ ಅವರು ಸಮಾನತೆಯನ್ನು ಏನೇನು, ನಾವೆಲ್ಲ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಮತ ಇರಲಿ ಕುಲ ಇರಲಿ ಗೋತ್ರ ಇರಲಿ ನಾವೆಲ್ಲ ಒಂದೇ ಅಂತಕ್ಕಂಥದ್ದನ್ನು ಅಲ್ಲಿ ಹಾಕಿ ಇವತ್ತಿಗೂ ಅದನ್ನು ನಾವು ಕದಿಸೋಕ್ಕಾಗಲ್ಲ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಒಂದು ಭದ್ರ ಬುನಾದಿಯನ್ನು ನಮ್ಮ ಸಂವಿಧಾನದಲ್ಲಿ ಹಾಕ್ಕೊಟ್ಟಿದ್ದಕ್ಕೆ ಅವರ ನಾವು ಸಂವಿಧಾನ ಶಿಲ್ಪಿ ಇವತ್ತು ಕರಿತೀವಿ, ಸಂವಿಧಾನ ಶಿಲ್ಪಿ ಆರ್ಕಿಟೆಕ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಇಡೀ ಪ್ರಪಂಚದಲ್ಲೇ ಅದ್ಭುತವಾಗಿರುವಂಥ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರುವಂತಹ ಸಂವಿಧಾನ ಅಂದರೆ ನಮ್ಮ ಭಾರತ ಸಂವಿಧಾನ. ದೋ ಇಟ್ ಈಸ್ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್, ವೆರಿ ಅಟ್ರಾಕ್ಟಿವ್ ಆ್ಯಂಡ್ ಪ್ಲಸೆಂಟ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಭಾರತದ, ಅದು ನಮ್ಮ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಸೇರುತ್ತೆ. ಸೊ ಅವರ ಒಂದು ಕಮಿಟಿ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗಸೂಚಿಗಳು ಏನಿದೆ ಅವ್ರು ಹೇಳಿದ ಇಷ್ಟೇ. ಅದಕ್ಕೆ ಅವರಾಗ ನಮ್ಮ ಮೇಡಮ್ನವ್ರು ಹೇಳ್ತಿದ್ರು ಆನ್ ವಾಟ್ ಬಿ ಆರ್ ಅಂಬೇಡ್ಕರ್ ಅಂದರೆ ಹಿ ವಾಸ್ ಅ ವರೈಷಿಯಸ್ ರೀಡರ್. ಎಷ್ಟು ಪುಸ್ತಕಗಳು ಓದ್ತಾ ಇದ್ರು ಅಂದರೆ ಅವರು ಪಿ ಯು ಸಿ ಡಿಗ್ರಿ ಇರುವಾಗ ಅತಿ ಅದ್ಭುತವಾಗಿರುವಂಥ ಒಂದು ಪುಸ್ತಕಗಳು ಅದಕ್ಕೂ ಮೀರಿ ಹೈಸ್ಕೂಲಲ್ಲಿದ್ದಾಗ ಪಿ ಯು ಸಿ ಅಥವಾ ಡಿಗ್ರಿ ಪುಸ್ತಕಗಳನ್ನು ಓದ್ತಾ ಇದ್ರು ಅಂತ ಎಷ್ಟು ಪುಸ್ತಕಗಳು ಓದಿರೋ ಲೆಕ್ಕ ಇಲ್ಲ. ಅರ್ಥ ಆಯ್ತಾ? ಅದು ಅಮೇರಿಕಕ್ಕೆ ಹೋದಾಗ ಅದು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಅಮೇರಿಕಕ್ಕೆ ಹೋದಾಗ ಈ ಬಾಟ್ 2000 ಓಲ್ಡ್ ಬುಕ್ಸ್ ಆ್ಯಂಡ್ ಫೀಲ್ಡ್ ಇನ್ ದ 32 ಬಾಕ್ಸಸ್ ಆ್ಯಂಡ್ ಸೆಂಟ್ ಟು ಇಂಡಿಯಾ ಅಂತ. ಭಾರತಕ್ಕೆ 22 ಬಾಕ್ಸ್ ಇದು 1000 ಪುಸ್ತಕಗಳನ್ನು 32 ಬಾಕ್ಸ್ಗಳಲ್ಲಿ ತುಂಬಿ ಧೋನಿ ಮುಖಾಂತರ ಭಾರತಕ್ಕೆ ಕಳಿಸಿದೆ. ಅಷ್ಟು ಓದಿದ್ರಂತೆ ಅಂತ. ನಾವು ಒಂದು ಪುಸ್ತಕ ಓದೋಕ್ಕೆ ನಾವು ಬೇಜಾರು ಮಾಡ್ಕೋತೀವಿ ಅಂತ. ಇದಕ್ಕೆ ಕಾರಣ ಈಗಾಗಲೇ ಮೊಬೈಲ್ ಅಂತಂದರು ಇರಲಿ, ಯಾವತ್ತೂ ಅಷ್ಟೇ ಮೊಬೈಲನ್ನು ಹೆಚ್ಚಾಗಿ ಹೆಚ್ಚಾಗಿ ನಾವು ಬಳಸ್ತಾ ಹೋದರೆ ಅದು ತಲೆ ತಗ್ಸೋ ಥರ ಮಾಡುತ್ತೆ, ಪುಸ್ತಕಗಳನ್ನು ಹೆಚ್ಚಾಗಿ ಹೆಚ್ಚಾಗಿ ಓದಿದ್ರೆ ತಲೆ ಎತ್ತೋ ಥರ ಮಾಡುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಥರ ಅಂತೇಳಿ. ಸೊ ಮಕ್ಕಳು ಯಾವತ್ತೂ ಅಷ್ಟೇ ಓದೋದನ್ನು ಮಾತ್ರ ನಿಲ್ಲಿಸಬಾರ್ದು, ಎಷ್ಟೇ ಪುಸ್ತಕಗಳು ತಗೊಳ್ಳಿ ಬೇರೆದಕ್ಕೆಲ್ಲ. ಈ ಒಂದು ಕಡೆ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಟೈಲ್ ಈಸ್ ಡೈಲಿ ನೀಡ್ಸ್ ಆ್ಯಂಡ್ ಯೂಸ್ ಟು ಬೈ ಟೆಕ್ಸ್ಟ್ ಬುಕ್ ಐ ಮೀನ್ ಬುಕ್ಸ್ ಟು ರೀಡ್ ಅಂತ. ಅವರು ಖರ್ಚಿಗೆ ಅಂತೇಳಿ 1 ರೂಪಾಯಿ 2 ರೂಪಾಯಿ 50 ಪೈಸೆ 4 ಕಾಣಿ ಕೊಟ್ಟರೆ ಅವರು ಖರ್ಚು ಮಾಡ್ದಿರೋ ಪುಸ್ತಕಗಳನ್ನು ತಗೊಳ್ತಾ ಇದ್ರು ಅಂತ. ನಾವು ಪುಸ್ತಕನ ಬಲವಂತ ಮಾಡಿದ್ರೆ ತಗೊಳ್ಳಲ್ಲ ಅಂತ. ಸೊ ಹಾಗಾಗಿ ನಾನಿವತ್ತು ಐ ರಿಕ್ವೆಸ್ಟ್ ಆಲ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಇವನ್ ಅದರ್ ಪೀಪಲ್ ಆಲ್ಸೋ ಅಟ್ ಲೀಸ್ಟ್ ಡೆವಲಪ್ ರೀಡಿಂಗ್ ಹ್ಯಾಬಿಟ್. ಆಯಿತಾ? ಹೆಚ್ಚೆಚ್ಚು ನಾವು ಓದ್ದಂಗೆಲ್ಲ ಇಟ್ we gain knowledge. So knowledge is power. Knowledge is power according to Dr. B.R. Ambedkar. So, ಬೇರೆ ಅಲ್ಲ, ದುಡ್ಡು ಕಾಸಲ್ಲ,
ಯಾವತ್ತೂ ಅಷ್ಟೇ, ನಾಲೆಜ್ ಈಸ್ ಪವರ್. ಯಾವತ್ತೂ ಅಷ್ಟೇ, ಜ್ಞಾನ ಬೆಳೆಸ್ಕೊಳ್ಳಿ, ಜ್ಞಾನ ಬೆಳೆಸ್ಕೊಳ್ಳಿ, ಜ್ಞಾನ ಬೆಳೆಸ್ಕೊಳ್ಳಿ. ಇವತ್ತು ಈ ಕಾರ್ಯಕ್ರಮದ ಒಂದು ವಿಶೇಷತೆ ಏನಂದರೆ, ನನಗೆ ಐ ಎಮ್ ವೆರಿ ಹ್ಯಾಪಿ ಟುಡೇ ಬಿಕಾಸ್ ಅಮಾಲ್ಗಮೇಷನ್ ಆಫ್ ಆಲ್ ಟೈಪ್ಸ್ ಆಫ್ ಸ್ಟಾಲ್ ವಾರ್ಡ್ಸ್. ಇಲ್ಲಿ ನಮ್ಮ ಚಂದ್ರು ಸರ್ ಇದ್ದಾರೆ, ಮತ್ತು ಇನ್ನೂ ಬರಬೇಕಾಗಿತ್ತು ಆ್ಯಕ್ಚುಲಿ ಅವರು ನೋಡು. ನಾವು ಭಾಳ ಹಳೆ ಸ್ನೇಹಿತರುಗಳು, ಒಂದು ಚಿಕ್ಕ ಶಾಲೆಯಿಂದ ಇವತ್ತು ದೊಡ್ಡ ಯೂನಿವರ್ಸಿಟಿನ ನಿರ್ಮಾಣ ಮಾಡಿದ್ದಾರೆ, ಅದು ರಿಯಲಿ ಗ್ರೇಟ್. ಸೊ ಇಂಥ ಒಂದು ಎಲ್ಲರೂ ಕೂಡ ಹೇಳಿದ್ರು ಶಿಕ್ಷಣ ಭಾಳ ಮುಖ್ಯ, ಶಿಕ್ಷಣವನ್ನು ಕಲಿಬೇಕು ಅಂತ. ನನ್ನ ಮನವಿ ಏನಂತ ಹೇಳಿದ್ರೆ, ನಮ್ಮ ಶಿಕ್ಷಣದ ಜೊತೆ ಜೊತೆಯಲ್ಲಿ ಸಂಸ್ಕಾರವನ್ನು, ಮತ್ತು ನಮ್ಮ ತಂದೆ ತಾಯಿಗಳನ್ನು, ನಮ್ಮ ಗುರುಗಳನ್ನು, ನಮ್ಮ ಪರಿಸರವನ್ನು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ಜನ್ಮ ತಾಳ್ತಕ್ಕಂಥವರು ನಾವೆಲ್ಲರೂ ಕೂಡ ತಂದೆ ತಾಯಿಯಿಂದ ಜನ್ಮವನ್ನು ಪಡಿತೇವೆ. ಮುಖ್ಯವಾಗಿ ನಮ್ಮ ತಂದೆ ತಾಯಿಗೆ ಗೌರವವನ್ನು ಕೊಡಬೇಕಾಗ್ತದೆ. ತದನಂತರದಲ್ಲಿ ನಮಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಗುರುಗಳನ್ನು ನೆನೆಯಬೇಕಾಗ್ತದೆ. ನಮಗೆ ಅನ್ನ ಕೊಡ್ತಕ್ಕಂಥ ರೈತರನ್ನು ನೆನೆಯಬೇಕಾಗ್ತದೆ. ದೇಶದಲ್ಲಿ ನಮ್ಮವನ್ನು, ನಮ್ಮ ಯೋಧರನ್ನು ನೆನೆಯಬೇಕಾಗ್ತದೆ. ಹಾಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ನಾವು ಪಾಠವನ್ನು ಕಲಿಯೋದ್ರ ಜೊತೆಗೆ ನಮ್ಮ ಸಂಸ್ಕಾರವನ್ನು, ಮತ್ತು ನಮ್ಮ ಇತಿಹಾಸ ಪುರುಷರನ್ನು ನೆನೆಯುವಂಥ ಕೆಲಸವನ್ನು ಕೂಡ ಇವತ್ತು ಮಾಡಬೇಕಾಗ್ತದೆ. ಈ ಹಿಂದೆ ನಾವೆಲ್ಲ ಇಲ್ಲಿ ಓದಿರ್ತಕ್ಕಂಥವರೆಲ್ಲರೂ 100ಕ್ಕೆ 100ರಷ್ಟು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಈಗ ಅಲ್ಲಿ ಪಿ ಯು ಮೇಡಮ್ ಅವರು ಬಂದಿದ್ದಾರೆ, ನಮ್ಮ ಅಕ್ಕವರವರು, ಅವರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಇಡೀ ಕ್ಷೇತ್ರಕ್ಕೆ ಎಲ್ಲ ಶಿಕ್ಷಣ ಅಧಿಕಾರಿಗಳಿಗೆ ಒಂದು ಮುಖ್ಯಸ್ಥರಾಗಿ ಬಂದಿದ್ದಾರೆ. ನಾವು ಕೂಡ ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಸಮಾಜ ಕ್ಷೇತ್ರದಲ್ಲಿರ್ಬೋದು, ನಾವೀಗ ಕನಸು ಕಾಣ್ತಕ್ಕಂಥ ಒಂದು ಒಳ್ಳೆಯ ಉತ್ತಮವಾದ ಒಂದು ಕನಸನ್ನು ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಜೊತೆಗೆ ಇವತ್ತು ಪೋಷಕರು ಮತ್ತು ಶಿಕ್ಷಕರು ಏನು ಮಾಡ್ತಾ ಇದ್ದೀವಿ ಅಂತೇಳಿದ್ರೆ, ಓದು 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 ಓದು, 24 ಗಂಟೆ ಓದು ಅಂತ ಹೇಳ್ತೀವಿ. ನಮ್ಮ ಓದಿನ ಜೊತೆಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು, ಮತ್ತು ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅಂತಕ್ಕಂಥವನ್ನು ಕಲಿಸ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ, ನಮ್ಮ ಟ್ರಸ್ಟು ಭಾಳ ಒಂದು ಭಾಳ ವಿಶೇಷವಾಗಿ ಹುಟ್ಟು ಬಂದಿದ್ದು. ಅದು ನಮ್ಮ ಇವರು ಗೌರವಾಧ್ಯಕ್ಷರು ಮತ್ತು ನಮ್ಮ ಚಕ್ರಿ ಇವರು ನಮ್ಮ ಮನೆ ಹತ್ರ ಬಂದರು. ಯಾಕಂದರೆ ಈಗ ಹೇಳಬೇಕು ಅನ್ನಿಸ್ತು, ಹೇಳ್ತೀನಿ. ಅವರೊಂದು ಸಣ್ಣದೊಂದು ಮೂರ್ತಿ ಇಡಬೇಕು ಅಂತೇಳಿ ಸಮಸ್ಯೆ ಮಾಡ್ಕೊಂಬಿಟ್ಟಿದ್ರು. ಯಾಕೆ ಇಷ್ಟು ದೊಡ್ಡ ಟ್ರಸ್ಟ್ ಆಗಿದೆ ಅದನ್ನು ಹೇಳಬೇಕು ಅನ್ನಿಸ್ತು. ಆ ಒಂದು ಸಣ್ಣ ಮೂರ್ತಿಯನ್ನಿಟ್ಟು ಸಮಸ್ಯೆ ಮಾಡಿಕೊಂಡಿದ್ದಾರೆ, ನೀವು ಇಂಥವ್ರ ಕಡೆ ಬಗೆಹರಿಸ್ಬೇಕು ಅಂತ ನನ್ನ ಹತ್ರ ಬಂದರು. ನಾನು ಇಲ್ಲಪ್ಪ, ಅಲ್ಲೇ ಭಾಳ ದೊಡ್ಡ ದೊಡ್ಡವರು ಇದ್ದಾರೆ, ಅವ್ರ ಸಮ್ಮುಖದಲ್ಲೇ ಮಾಡೋಣ ಅಂತ ಹೇಳಿದಾಗ ಭಾಳಷ್ಟು ಗೊಂದಲಗಳಾಯಿತು. ಇಲ್ಲಿ ಇಡೋದೋ, ಅಲ್ಲಿ ಇಡೋದೋ, ಚಿಕ್ಕದಿಡೋದೋ, ದೊಡ್ಡದಿಡೋದೋ ಅಂತ. ತದನಂತರದಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರ ಶಿರಮಣ್ಣನ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ಒಂದು ಕಡೆ ಸಭೆಯನ್ನು ಸೇರಿದ್ವಿ. ಮೂರ್ತಿ ನಾವೆಲ್ಲ ಸಭೆಯನ್ನು ಸೇರಿದಾಗ, ಆ ಚೌಟ್ರಿಯಲ್ಲಿ ಒಂದು ಸಭೆಯನ್ನು ಸೇರಿದಾಗ ನಾನು ಹೇಳಿದೆ, ಎಲ್ಲ ಕಡೆ ಸಂಘಗಳಾಗ್ತದೆ, ಉತ್ಪತ್ತಿ ಆಗ್ತದೆ, ಅದು ನಶಿಸಿ ಹೋಗ್ತದೆ, ಮತ್ತು ಸಣ್ಣದಾಗಿಡೋ ಬದಲು ದೊಡ್ಡದಾಗಿ ಇಡೋಣ ಅಂಥೇಳಿ ಇದು ದೇವಮೂಲೆ ಅಂತೇಳಿ ಒಂದು ಮಾತಾಡಿದಾಗ, ಆ ಪ್ರಾರಂಭದಲ್ಲೇ ಇಲ್ಲ, 10ರಲ್ಲಿ 11ನೇ ಸಂಘ ಆಗಬಾರ್ದು, ಇದು ಭಾಳ ಬಲಿಷ್ಠವಾಗಿ ಬೆಳಿಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಇಲ್ಲಿರೋರೆಲ್ಲರೂ ಕೂಡ ಅಲ್ಲೇ ತೀರ್ಮಾನ ಮಾಡಿ ಪ್ರಾರಂಭದಲ್ಲೇ ಒಂದು ಟ್ರಸ್ಟನ್ನು ಮಾಡಿ ತದನಂತರದಲ್ಲಿ ಇಷ್ಟು ದೊಡ್ಡ ಮೂರ್ತಿಯನ್ನು ಮಾಡಲಿಕ್ಕೆ ಕಾರಣೀಭೂತರಾಯಿತು. ತದನಂತರಗಳಲ್ಲಿ ಯಾಕೆ ಅಂತೇಳಿದ್ರೆ, ಒಂದು ಸಣ್ಣದನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡ್ರೆ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತು ಟ್ರಸ್ಟಿಗೆ ಭಾಳಷ್ಟು ಜನ ಸಹಾಯವನ್ನು ಮಾಡಿದ್ದಾರೆ. ನಮ್ಮ ಟ್ರಸ್ಟು ಉತ್ತಮವಾಗಿ ನಡೀತಾ ಇದೆ. ಹಾಗಾಗಿ ಈ ಭಾಗದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮೂರ್ತಿ ಇರ್ಬೋದು, ಅಧ್ಯಕ್ಷರು ಶಿರಮಣ್ಣವರು, ಅವರೊಂದು ರೀತಿಯಲ್ಲಿ ನಾನು ಕೂಡ ಕಳೆದ 15-20 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಶಿರಮಣ್ಣ ಏಜ್ ಹಂಗೆ ಇದೆ, ಮತ್ತು ಅವರು ಅವಾಗ ಹೆಂಗಿದ್ದಾರೋ ಹಂಗೆ ಇದ್ದಾರೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಟ್ರಸ್ಟ್ ಮುಖಾಂತರ ಈ ರೀತಿಯಾದ ಒಂದು ಸೇವೆಯನ್ನು ಮಾಡಲಿ. ಮತ್ತು ನಮ್ಮ ಅಕ್ಕವರು ಎಸ್ ಎಲ್ ಸಿ ಆದ ತಕ್ಷಣನೇ ಏನು ಹೇಳಿದ್ರು ಅಂದರೆ, ಅಣ್ಣ ಒಂದು 16 ಜನ ಡಿಸ್ಟೆನ್ಸಲ್ಲಿ ಪಾಸ್ ಆಗಿಬಿಟ್ಟಿದ್ದಾರೆ ಅಂದರು. ಸರಿಯಾಗಿ ಅದನ್ನೆಲ್ಲ ಕಳಿಸಿ ಅಂದ್ಬಿಟ್ಟು ಒಂದು ಪಟ್ಟಿ ಮಾಡಿಕೊಂಡು ಆ ಮಕ್ಕಳಿಗೆಲ್ಲ ನಾವೊಂದು ಸನ್ಮಾನ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಆನೇಕಲ್ಲಲ್ಲಿ. ಆದರೆ ಅದನ್ನು ಮಾಡಿದಾಗ ಏನಾಯಿತು, MLC ಎಲೆಕ್ಷನ್ ಅಂತ ಕೋಡ್ ಆಫ್ ಕಂಡಕ್ಟ್ ಬಂತು, ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಸ್ಟಾಪ್ ಮಾಡಿದ್ವಿ. ಆದರೆ ಇವತ್ತು ಪೊಲೀಸ್ ಅಧಿಕಾರಿಗಳಾಗಿ, ಮಿಲಿಟ್ರಿ ಅಧಿಕಾರಿಗಳಾಗಿ, ರಾಜಕೀಯ ಎಲ್ಲ ಕ್ಷೇತ್ರ ಸಮ್ಮುಖದಲ್ಲಿ ಮಕ್ಕಳನ್ನು ಸನ್ಮಾನ ಮಾಡ್ತಕ್ಕಂಥ ನಮ್ಮ ಟ್ರಸ್ಟಿಂದ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ನಿಮ್ಮೆಲ್ಲ ಮಕ್ಕಳಿಗೆ ಶುಭವನ್ನು ಕೊಡ್ತೇನೆ.
ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ಭಾರತ ದೇಶಕ್ಕೆ ಏನಾದರೂ ಕೊಡುಗೆಯನ್ನು ಕೊಡ್ತಕ್ಕಂಥ ಪ್ರಜೆಗಳಾಗಿ ಅಂತ ಹೇಳ್ತಾ, ಈ ಯಾಕಂತೇಳಿದ್ರೆ ಈ ಸಮಾಜದಲ್ಲಿ ನಾವು ನಾನು ಭಾಳ ಕಡೆ ಹೇಳ್ತಾ ಇದ್ದೀನಿ, ನಾವೆಲ್ಲ ಭಿಕ್ಷುಕರು, ಹುಟ್ಟಿನಿಂದಲೇ ಭಿಕ್ಷುಕರು. ಹುಟ್ಟಿದ ತಕ್ಷಣ ತಂದೆ ತಾಯಿಯಿಂದ ಭಿಕ್ಷೆ ಪಡೆದಿರ್ತಕ್ಕಂಥ ನಾವು ಪ್ರತಿನಿತ್ಯ ಸಾಯೋವರೆಗೂ ಕೂಡ ಈ ಸಮಾಜದಲ್ಲಿ ಭಿಕ್ಷುಕರಾಗಿ, ಇವತ್ತು ಗಾಳಿಯಿಂದ ನಾವು ಪ್ರತಿನಿತ್ಯ ದುಡ್ಡು ಕೊಡ್ತಾ ಇದ್ದೀವಿ, ಗಾಳಿಗೆ ಬೆಳಕಿಗೆ ದುಡ್ಡು ಕೊಡ್ತಾ ಇದ್ದೀವ, ಅವುಗಳಿಂದ ನಾವು ಸ್ವಾರ್ಥವಾಗಿ ನಿಸ್ವಾರ್ಥದಿಂದ ಸೇವೆ ಮಾಡ್ತದೆ ಗಾಳಿ ಬೆಳಕು. ಆದರೆ ನಾವು ಇವತ್ತು ನಾನು ನಂದು ನನ್ನಿಂದನೇ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದೆ. ಇವತ್ತು ಗಾಳಿ ಏನಾದರೂ 5 ನಿಮಿಷಗಳ ಕಾಲ ನಾಳೆ ಸಂಡೆ ನಾನು ರಜಾ ಆಗ್ತೀನಿ ಅಂತ ಹೇಳಿದ್ರೆ ಇಡೀ ಪ್ರಪಂಚ ಮಲಗಿಬಿಡ್ತದೆ ಅಲ್ವಾ? 5 ನಿಮಿಷ ಗಾಳಿ ರೆಸ್ಟ್ ತಗೊಂಡ್ರೆ ಏನಾಗ್ತೀವಿ ನಾವೆಲ್ಲ? ಇವತ್ತು ಕೊರೋನಾ ಬಂದಾಗ ಪ್ರಪಂಚಕ್ಕೆ ಮಾದರಿಯಾಗಿ ತೋರಿಸಿದೆ, ಏಯ್ ಮನುಷ್ಯ ನೀನು ಕೋಟಿ ಇರು, ಶ್ರೀಮಂತನಾಗಿರು, ಆಗರ್ಭನಾಗಿರು, ನೀನೇನೇ ಕಂಡಿಡಿ, ಏನೇ ಮಾಡು, ಆದರೆ ಈ ಪ್ರಕೃತಿಯಲ್ಲಿ ನೀನು ಪ್ರಕೃತಿಗೆ ವಿನಾಶ ಮಾಡದೆ ಆದರೆ ನೀವೆಲ್ಲ ಸರ್ವನಾಶ ಆಗ್ತೀರ ಅಂತೇಳಿ ಕೊರೋನಾ ಅಂತಕ್ಕಂಥ ಮಹಾಮಾರಿ ನಮಗೆ ಪಾಠವನ್ನು ಕಲಿಸಿದೆ. ಹಾಗಾಗಿ ನಾವು ಇದ್ದಷ್ಟು ದಿನ ಈ ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ಕೊಡಬೇಕು. ಇವತ್ತು ಪರಿಸರ ಹೇಗೆ ನಮಗೆ ಯಾವುದೇ ರೀತಿ ಸ್ವಾರ್ಥ ಇಲ್ದಿರ ಗಾಳಿಯನ್ನು ಕೊಡ್ತಾ ಇದೆ, ಹಾಗೆ ನಾವು ಈ ಸ್ವಾರ್ಥದಿಂದ ಬದುಕ್ತಕ್ಕಂಥ ಜನ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ತಾ ನಾನೊಂದು 2 ಮಾತು ಹೆಚ್ಚಿಗೆ ಹೇಳಿದ್ದಕ್ಕಾಗಿ ಈ ಸಮಿತಿ ವಿತ್ ಕಾನ್ಫಿಡೆನ್ಸ್ ದಟ್ ಯು ವಿಲ್ ಪರ್ಫಾರ್ಮ್ ಮೋರ್ ಬೆಟರ್, ಯು ಪುಟ್ ಇನ್ ಮೋರ್ ಎಫರ್ಟ್ಸ್ ಅಂಡ್ ಬ್ರಿಂಗ್ ಮೋರ್ ಲಾರೆಲ್ಸ್ ಟು ಯೋರ್ ಸೆಲ್ಫ್, ಯೋರ್ ಪೇರೆಂಟ್ಸ್ ಅಂಡ್ ಇನ್ ಟರ್ನ್ ಟು ದಿ ನೇಷನ್. ಸೊ ಪ್ಲೀಸ್ regard this gesture as an encouragement so that not only you people who have already excelled, by looking at you the other children as well will get encouraged to perform well in their studies. Till now a lot of speakers have already spoken about all important things. I have only 2 points to talk about, which I think they have probably maybe not covered. One is, especially my address, this particular few sentences are meant for the 10th class students who have completed their 10th and who are moving into 11th standard. In the eyes of society, students up to 10th class are supposed to be children who are being taught in schools. But once you go to college, you do not have teachers, you will have lecturers. And in college, you have professors. When you have time, go to the internet and check what is the difference between a teacher, a lecturer and a professor. Basically, in school, children are taught discipline. Now, once you move to 11th standard, in the eyes of society, you people are already grown up. You people are already grown up and you know what is good for you. That is discipline. Now, discipline is things which you do, right things at right time. But the same things, when nobody is watching you, if you are following that, that is called self-discipline. It is the self-discipline which will help you further to progress in your life. Coming back to the era where you are living and studying now, you are all privileged to be in this golden era with so many facilities and technology in your hands. My special congratulations to the children who have excelled in their exams in spite of so many distractions. ವಿದ್ಯಾಭ್ಯಾಸ ಬೇಕು, ವಿದ್ಯಾವಂತರಾಗಬೇಕು. ಮತ್ತು ಅವ್ರ ಪಾರ್ಲಿಮೆಂಟ್ನಲ್ಲಿ ಹೆಣ್ಣು ಮಕ್ಕಳು ಎಲ್ಲದರಲ್ಲೂ ಸಮಾನರು ಅಂತ ಹೇಳಿ 30% ರಿಸರ್ವೇಷನ್ ತರಬೇಕು ಅಂತ ಹೇಳಿ ಅವರು ಹೋರಾಟ ಮಾಡಿ 30% ಹೆಣ್ಣು ಮಕ್ಕಳಿಗೆ ಕೊಡಬೇಕಾದ ಒಂದು ಸಂದರ್ಭ ಬಂದಾಗ ಆ ಪಾರ್ಲಿಮೆಂಟಲ್ಲಿ ಆ ಒಂದು ಸಂದರ್ಭದಲ್ಲಿ 30% ಹೆಣ್ಣು ಮಕ್ಕಳಿಗೆ ಕೊಡೋಕ್ಕಾಗಲ್ಲ ಅಂತಾಗ ತಕ್ಷಣ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಪಾರ್ಲಿಮೆಂಟ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ವಾಪಸ್ ಬಂದಂಥ ಮಹಾನ್ ವ್ಯಕ್ತಿ, ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಈ ಇತಿಹಾಸದಲ್ಲಿ, ಇನ್ಯಾರೂ ಇಲ್ಲ. ಅಂಥ ಒಂದು ವ್ಯಕ್ತಿಯ ಒಂದು ಅಂಬೇಡ್ಕರ್ ಟೆಸ್ಟ್ ಮಾಡ್ಕೊಂಡು ನಾವು ಇವತ್ತು ಏನು ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿದ್ದೀರಾ, ನೀವು ನಿಮಗೆ ಪ್ರೋತ್ಸಾಹ ನೀಡ್ತಕ್ಕಂಥ ನಮ್ಮ ಉದ್ದೇಶ ಏನಪ್ಪ ಅಂದರೆ ನೀವೆಲ್ಲರೂ ಕೂಡ ಈ ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ IAS ಆಫೀಸರು, IPS ಆಫೀಸರು, KSU, IAS ಮಾಡಿ ನೀವೆಲ್ಲರೂ ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಕಾಣಬೇಕು. ನಿಮ್ಮಂಥ ಒಂದು ವಿದ್ಯಾಭ್ಯಾಸದಿಂದ ಎಲ್ಲರಿಗೆ ಸಹಾಯ ಮಾಡಬೇಕು. ಏನು ಎಲ್ಲ ಕಡೆ ಕಟ್ಟೆ ಪ್ರಜೆಗಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡೋಂಥ ಒಂದು ಶಕ್ತಿ ನಿಮಗೂ ಕೊಡಲಿ. ಏನಪ್ಪ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಸೇರಿಸೋಕ್ಕೆ ಆ ತಂದೆ ತಾಯಿಗಳು ಹಿಂಜರಿತಾರೆ, ಯಾಕಪ್ಪ ಹಿಂತಾರೆ ಅಂತಂದರೆ ಇವಾಗ ಖಾಸಗಿ ಹಾಸ್ಪಿಟ್ಲ್ ಸ್ಕೂಲ್ಗಳು ಬಹಳ ಅತ್ಯುನ್ನತ ಸ್ಥಾನದಲ್ಲಿ ಬೆಳೀತಾ ಇದೆ. ಇಂಗ್ಲೀಷ್ ಶಾಲೆಗಳಲ್ಲಿ ಇಂಗ್ಲೀಷ್ ಭಾಷೆ ಕಲಿಬೇಕು ನಮ್ಮ ಮಕ್ಕಳು ಅನ್ನೋ ಒಂದು ಗುರಿಯಿಂದ ಖಾಸಗಿ ಶಾಲೆಗಳಿಗೆ ತಂದೆ ತಾಯಿಗಳು ಸೇರಿಸ್ತಾರೆ. ಆದರೆ ಈ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ
ಮಾಡಿದ್ದಾರೆ, ಒಳ್ಳೊಳ್ಳೆ ಟೀಚರ್ಗಳು ಇವಾಗ ಸರ್ಕಾರಿ ಶಾಲೆಗಳಲ್ಲಿದ್ದಾರೆ. ಆದ್ರಿಂದ ಏನು ನಮ್ಮ ಬಿ ಓ ಮೇಡಮ್ ತಾಲೂಕಿನ ಶಿಕ್ಷಣಾಧಿಕಾರಿಗಳಿದ್ದಾರೆ, ದಯವಿಟ್ಟು ನಿಮ್ಮ ಏನು ಸರ್ಕಾರಿ ಶಾಲೆಗಳಿವೆ ಆ ಸರ್ಕಾರಿ ಶಾಲೆಗಳಲ್ಲಿ ಉಪಾಧ್ಯಾಯರಿಗೆ ಒಳ್ಳೆ ಸೂಚನೆ ಮಾರ್ಗ ಕೊಡಬೇಕು. ಯಾರು ಮಕ್ಕಳು ಓದ್ತಾನೆ ಇರ್ತಾರೆ, ಓದಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಯಾರು ಹಿಂದೆ ಬಿದ್ದಿದ್ದಾರೆ ಮಕ್ಕಳ ಅವ್ರನ್ನ ಮುಂದೆ ಮೇಲೆ ಕೆತ್ತಬೇಕು, ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಓದಿಸ್ಬೇಕಂತ ದಯವಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಶಾಲೆ ಮುಖ್ಯೋಪಾಧ್ಯಾಯರೆಲ್ಲರಿಗೂ ಈ ಒಂದು ಸೂಚನೆ ಕೊಡಬೇಕು, ಯಾಕಂದ್ರೆ ಸರ್ಕಾರ ಮೊನ್ನೆ ತಾನೇ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು ಅಂತ ಹೇಳಿ ಇವತ್ತು ನಮ್ಮ ಚಂದ್ರಯ್ಯ ಸರ್ ಅವ್ರಿಗೂ ಕೂಡ ಬರ್ಮಾಡಿದ್ದೀರಿ. ಅವರು ಇವತ್ತು ಒಂದು ಪ್ರೈಮರಿ ಸ್ಕೂಲಿಂದ ಹಿಡಿದು ಇವತ್ತು ಪ್ರಥಮ ದರ್ಜೆ ಕಾಲೇಜ್ವರೆಗೂ ಕೂಡ ಅವರು ವಿದ್ಯಾ ಸಮಸ್ಯೆಗಳನ್ನು ಹುಟ್ಟಾಕಿ ಇವತ್ತು ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ದೇಶ ವಿದೇಶಗಳಲ್ಲಿ ಅವರ ಮಕ್ಕಳು ಒಳ್ಳೆ ಡಾಕ್ಟರ್ಗಳು ಇಂಜಿನಿಯರ್ಗಳು ಪ್ರತಿಭಾವಂತರು ಇವತ್ತು ತಯಾರು ಮಾಡಿದ್ದಾರೆ. ಅದೇ ರೀತಿ ರವಿಕುಮಾರ್ ಅವರಾಗ್ಬೋದು ಆಕ್ಸ್ಫರ್ಡ್ ಸ್ಕೂಲು, ಅದೇ ರೀತಿ ನಮ್ಮ ಮೆಕಲ ಸ್ಕೂಲವರು ಆ ರೇಖಾ ಮೇಡಮ್ಮು ಅವರ ಜಯಶಂಕರ್ ಅವರು ಬರ್ಮಾಡಿದ್ದೆ, ಆ ರವಿಕುಮಾರ್ ಅವ್ರಿಗೂ ಬರ್ಮಾಡಿದ್ದೆ. ಎಲ್ಲ ವಿದ್ಯಾ ಸಂಸ್ಥೆ ಅವ್ರನ್ನು ಗುರುತಿಸಬೇಕು. ನಮ್ಮ ಎಸ್ ವಿ ಪಿ ವಿದ್ಯಾ ಸಂಸ್ಥೆ ಅದು ಭಾಳ ಹಳೇದು, 79 ನಾನು ಇಂದು ಎಸ್ ಎಲ್ ಸಿ ಓದ್ದೆ, ಎಸ್ ಎಲ್ ಸಿ ಪಾಸ್ ಆಗಿದ್ದೆ 21 ಜನ, ಫಸ್ಟ್ ಕ್ಲಾಸು ನಿಲ್ಲು, ಸೆಕೆಂಡ್ ಕ್ಲಾಸು 2. ಆ ಶಶಿಕುಮಾರ್ ಅಂತ ನಮ್ಮ ವರ್ಧಾ ಡೊಂಗ್ರೆ ಮಗ, ಆಮೇಲೆ ಸುಬ್ಬಾರೆಡ್ಡಿ ಮಗ ಇವ್ರು ಕ್ಲಾರ್ಕ್ ಆಗಿದ್ದಾರೆ ಶಿವಣ್ಣ ಅಂತ, ಅವರಿಬ್ಬರೇ 2 ಸೆಕೆಂಡ್ ಕ್ಲಾಸು. 21 ನಾನೂ ಒಬ್ಬ ಪಾಸು 150 ಜನಕ್ಕೆ, ಫೈಲ್ಗಳೆಲ್ಲದರಲ್ಲೂ ಪಿ ನಾನು ಒಬ್ಬ. ಅದೆಂತ ಇದು, ನಾನು ಕೂಡ ಸ್ವಲ್ಪ ತಟನೆ ಮ್ಯಾನೇಟರ್ ಆಗಿದ್ದೆ ಎಸ್ ಎಲ್ ಸಿಯಲ್ಲಿ, ನಮ್ಮ ವರ್ಧಾ ಡೊಂಗ್ರೆ ಅವರು ಪ್ರೇರಣೆ ಮಾಡ್ತಾ ಇದ್ರು, ಅಯ್ಯತ್ ಮೇಶ್ ಅಂತ ನನ್ನ ಗುರುಗಳಿದ್ರು, ಅವ್ರು ಡ್ರಿಲ್ ಮಾಸ್ಟರ್ ಚೆನ್ನಾಗಿ ಕಲಿಸ್ತಾ ಇದ್ರು ನನಗೆ. ಈ ರೀತಿ ತಯಾರಾಗಿ ಪಿ ಯು ಸಿ ಆಗಬೇಕಾದ್ರೆ ನನಗಿಲ್ಲಿ ಪಿ ಯು ಸಿ ಇಲ್ಲ, ಅವತ್ತು ಬೆಂಗಳೂರಿಗೆ ಆರ್ಟ್ಸ್ ಕಾಲೇಜಿಗೆ ಯಾರೋ ಕಾಲೇಜ್ ತೋರಿಸಿದ್ರು ಅಪ್ಲಿಕೇಶನ್, ಒಂದು ಮುಸ್ಲ್ಮಾನರು ಗನಿಕಾರ ಅವರ ಮಗಳು ಭರ್ತಿ ಮಾಡಿ ಆ ಕಾಲೇಜ್ ಆರ್ಟ್ಸ್ ಕಾಲೇಜನ್ನು ತೋರಿಸಿದ್ರು. ಅಂತ ಕಷ್ಟಪಟ್ಟಿದ್ದೀರಿ ಕಾಲೇಜ್ ಲೆವೆಲ್. ಇವತ್ತು ನಮ್ಮ ಹಳ್ಳಿಯಲ್ಲಿ ಇಂಥವರೆಲ್ಲ ಬಂದು ಇವತ್ತು ವಿದ್ಯಾಸಂಸ್ಥೆಗಳ ಹುಟ್ಟಾಕಿ ಕಾಂಪಿಟೇಷನ್ನಲ್ಲಿ ಇವತ್ತು ವಿದ್ಯಾಸಂಸ್ಥೆಗಳಾಗಿದೆ. ಕಾಂಪಿಟೇಷನ್ ಇರಬೇಕು, ಕಾಂಪಿಟೇಷನ್ ಇಲ್ಲಾಂದರೆ ಪೋಟಿ ಇಲ್ಲಾಂದರೆ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಕಂಪ್ಯಾರಿಟಿವ್ ಸ್ಟಡಿ, ಕ್ವಾಲಿಟಿ ಬರೋದಿಲ್ಲ. ಒಬ್ಬರಿಗೊಬ್ಬರು ನೋಡಿ ನೋಡಿ ಅವ್ರು ರ್ಯಾಂಕ್ ಬಂದು ಬೋರ್ಡ್ ಹಾಕ್ಸ್ಕೊಂಡಿದ್ದಾರೆ, ನಾಳೆ ನಾನೂ ಬರಬೇಕು ಅನ್ನೋದು ನಿಮಗೆ ಒಂದು ಛಲ ಬರ್ತದೆ, ಒಂದು ಪ್ರೇರಣೆ ಆಗ್ತದೆ. ಈ ಮಕ್ಕಳನ್ನು ಯಾಕೆ ಕರೆಸಿದ್ದೀರಿ ಅಂದರೆ ಒಬ್ರಿಗೊಬ್ರು ಇನ್ಸ್ಪಿರೇಷನ್ ಬರಲಿ. ಒಂದು ಮಗು ನಾನು ಅವ್ರ ಕಾರ್ ಕಿಲ್ಸ್ಬಿಟ್ಟು ಬರ್ತಾ ಇದ್ದೆ, ಆ ಮುಸ್ಲಿಂ ಮಗು, ಅವರಮ್ಮಗೆ ಹೇಳ್ತಾ ಇದ್ದೀವಿ ಅಣ್ಣನೇ ನೋಟ್ ಪುಸ್ತಕ ಕೊಟ್ಟಿದ್ದು ಅಂತೇಳಿ. ನನಗನ್ನಿಸ್ತು ಬರೀ ನಾನು 10th ಮಕ್ಕಳಿಗೆ ಮಾಡೋಣ ಅಂತಿದ್ದೆ ಈ ಕಾರ್ಯಕ್ರಮ, ನಮ್ಮ ಆಡಿಟೋರಿಯಂ ತೆಗೆದುಕೊಂಡು ಮುಗಿಸೋಣ ಗೆಸ್ಟ್ಗಳು ಕರೆದು ಅಂತೇಳಿ. ಆ ಬಹುಗ ಹೇಳಿದ ಒಂದು ಮಾತು ನನ್ನ ಕಿವಿ ನೆಟ್ಟಿಗಾಯ್ತು, ಮುಸ್ಲಿಂ ಹೋಗೋದು ಆ ರಂಗಪ್ಪ ಮನೇಲಿ ಬಾಡಿಗೆಗಿದ್ದಾರೆ, ಮುಸ್ಲಿಲ್ ಇರ್ಬೋದು ಅದು ಪ್ರೈಮರಿ ಸ್ಕೂಲ್ ಏನೋ. ಆ ಮಗು ಅವ್ರ ತಾಯಿಗೆ ಹೇಳ್ತಾ ಇದ್ದೀವಿ ಅಣ್ಣ ನೋಟ್ ಪುಸ್ತಕ ಕೊಟ್ಟಿದ್ದೆ ಅಂತೀವಿ, ನಾನು 6 ಅಂಬೇಡ್ಕರ್ ಅವರ ಪುಣ್ಯತಿಥಿ ದಿವಸ ಕೊಡೋದು, ಅದು ತಡವಾಗ್ತದೆ, ಹೆಂಗೋ ಈ ಕಾರ್ಯಕ್ರಮ ಮಾಡ್ತೀರಿ, ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಫೀಲ್ಡಲ್ಲಿ ಅದ್ದೂರಿಯಾಗಿ ಮಾಡಿ ನನ್ನ ಎಲ್ಲ ಬಡ ಮಕ್ಕಳು ಶಾಲಾ ಕಾಲೇಜುಗಳಿಗೆಲ್ಲ ನೋಟ್ ಪುಸ್ತಕ ಯಾಕೆ ಕೊಡಬಾರ್ದು ಅಂತೇಳಿ ನಾನು ಅನೇಕ ಜನರ ಸಹಾಯವನ್ನ ಕೇಳಿದೆ. ನಮ್ಮ ನಾಗರಾಜಪ್ಪರಿಗೆ ಒಂದೇ ಮಾತಲ್ಲಿ ಹೇಳಿದೆ, 1,000 ನೋಟ್ ಪುಸ್ತಕ ಅವ್ರ ಕಾರಲ್ಲೇ ಹೋಗಿ ನಾನೂ ಹೋಗಿ ಹೊಸೂರಲ್ಲಿ ನಮ್ಮ ರಾಮಕೃಷ್ಣ ಮೇಸ್ಟ್ರಿಗೆ ಹೇಳಿದೆ, ನೀವು 1,000 ಬೇಕು ಸಹ ಬಂದೆ, ನಮ್ಮ ಗಟ್ಟಲ್ಲಿ ಮೇಸ್ಟ್ರಿ ಬಂದಿದ್ದಾರೆ ಸೀನಿಯರ್ ಉಪಾಧ್ಯಕ್ಷರು ನಮ್ಮಲ್ಲಿ. ಅದೇ ರೀತಿ ಇನ್ನೊಬ್ರು ಯಾರು, ಆ ಮೊಹಮ್ಮದ್, ಆ ಮೊಹಮ್ಮದ್ ಮುಸ್ಲಿಮಾನ್ ನೋಡಿ, ಅವರೊಬ್ಬರು ಟ್ರಸ್ಟಲ್ಲಿ ಹಾಕಿದ್ದೀನಿ ನಾನು, ಪ್ರತಿ ವರ್ಷ ಹೇಳ್ತೀನಿ ಆ ಯಪ್ಪ ಮೆಕ್ಕಾಗೋಗಿ 1.5 ಖರ್ಚು ಮಾಡಿ ಅಲ್ಲಿಂದ ಬಂದಿದ್ದಾರೆ, 1.5 ಬಿಸ್ನೆಸ್ ಇಲ್ಲ. ನಾನು ಮೊಹಮ್ಮದ್ 1,000 ನೋಟ್ ಪುಸ್ತಕ ಬೇಕಂತ ಹೇಳಿ 3 ದಿನದಲ್ಲಿ 3,000 ನೋಟ್ ಪುಸ್ತಕ
ನಾನು ಹೇಳಿದ್ದು ಅವ್ರ ತಂದು ಇವತ್ತು ಇಲ್ಲಿದೆ. ನಮ್ಮ ದುರ್ಗಾದೇವಿ ಆ ಅಮ್ಮ ಇಲ್ಲಿ ಟ್ರಸ್ಟಲ್ಲಿದ್ದಾರೆ. ಒಂದೇ ಲೇಡಿ, ಇನ್ನಿಬ್ಬರು ಏನೋ ಇರ್ಬೋದು ಮಹಿಳೆಯರು. ಆ ಮಗುಗೆ ಹೇಳಿದೆ, ಪೆನ್ಕುಡಮ್ಮ ನೀನು ಒಂದೆ ಏಮಿ ಅಲ್ಲ ಸರ್, ಲೇದು ಮೀರು ಪೆನ್ನಿ ಅಂಡವ ಬೀಜಿ ತಂದಿದ್ದಾರೆ. ಹಾ, ಪೆನ್ನು ತಂದಿದ್ದಾರೆ ಮೇಡಮ್. ಸೊ ಆಮೇಲೆ ನಮ್ಮ ಮೆಕ್ಕಲ ಸ್ಕೂಲು, ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ದ್ರು ಸಾಲದು. ನನ್ನ ಜಯಶಂಕರ್ ನನ್ನ ಆತ್ಮೀಯ, ಯಾವತ್ತೂ ಊಟ ಹೇಳ್ಬಿಡ್ತೀನಿ ಅವ್ರಿಗೆ. ಯಾವತ್ತೇ ಡಿಸೆಂಬರ್ 6 ಏಪ್ರಿಲ್ 14ಗೆ ಸಬ್ಸೆಂಟಾಗಿ ತರ್ತಾರೆ. 1,000 ಜನಕ್ಕೆ ಹೇಳಿದ್ರೆ ಊಟ, 1,500 ಜನ ತಿನ್ನಷ್ಟು ಊಟ. ಇವತ್ತು ಕೇಸರಿ ಬಾತು, ಮೆಂತ್ಯ ಬಾತು, ನಮ್ಮ ಹೆಡ್ ಮಾಸ್ಟರ್ ಬಾಲಾಜಿ ಅವರು ಕೂಡ ಬಂದಿದ್ದಾರೆ. ನಾನು ಅವ್ರನ್ನೆಲ್ಲ ನೆನಪು ಮಾಡ್ಕೋಬೇಕು. ಸುಜಾತ ಮೇಡಮ್ ಹೆಸರಲ್ಲಿ ಇವತ್ತು ಯಜಮಾನರು 1,000 ನೋಟ್ ಕೊಟ್ರು. ನಮ್ಮ ಚಂದ್ರಯ್ಯ ಸರ್ ಅವರು ನನ್ನ ಸಪೋರ್ಟ್ ಏನನ್ನ ಬೇಕಾ ಅಂದ್ರು, ರವಿನೂ ಬೇಕಾ ಅಂದ್ರು. ನಾನು ನಿಮ್ಮನ್ನು ಗುರ್ಸ್ಬೇಕು ಸರ್, ದುಡ್ಡು ಕೊಟ್ಟು ನಾನು ಕರೆಯೋದಿಲ್ಲ. ನಿಮ್ಮನ್ನೆಲ್ಲ ಕರೆದು ಪ್ರಶಂಸೆ ಮಾಡಬೇಕು. ಈ ನಿಮ್ಮ ಇನ್ಸ್ಪಿರೇಷನ್ ಜನಕ್ಕೆ ಗೊತ್ತಾಗಬೇಕು, ಆ ಮಕ್ಕಳು ಗೊತ್ತಾಗಬೇಕು. ನೀವು ಒಂದು ಮಾದರಿ ಆಗಬೇಕು ನಮ್ಮ ಕಾರ್ಯಕ್ರಮ ಅಂತೇಳಿ ಇವತ್ತು ಈ ವೇದಿಕೆಯಲ್ಲಿ ಎಲ್ಲ ಉಪಸ್ಥಿತರಾಗಿದ್ದೀರಾ. ಈ ಮೇಜರ್ ಇವರು ಕ್ಯಾಪ್ಟನ್, ನನ್ನ ಹೋಟ್ಲಲ್ಲಿ ಪರಿಚಯ ಆದರು. ಒಳ್ಳೆ ಲೆಟ್ರಿಂಗ್ ಮಾಡಿ ಬಂದು ಊಟ ಮಾಡ್ತಾ ಇದ್ದಾರೆ. ಅದ್ಯಾವುದೋ ಒಂದು ಹುಡುಗಿ ಕೈಯಲ್ಲಿ ಸೆಲ್ಫಿ ತೆಗೆಸ್ಕೊಂಡ್ರು ಫೋಟೋ. ಏನು ಇವರು ಒಳ್ಳೆ ಜೋರಿದ್ದಾರೆ. ಆ ಮಗು ಕೈಯಲ್ಲಿ ಫೋಟೋ ತೆಗೆಸ್ಕೊಳ್ತಾರೆ ಊಟ ಮಾಡೋದು ಕೂಡ. ಅವ್ರು ಊಟ ಮಾಡೋದ್ರ ಫೋಟೋ ತೆಗೆಸ್ಕೊಳ್ತಾರೆ. ಎಂಥ ಕ್ರೇಜಿ ಮ್ಯಾನ್, ಏನಿರ್ಬೋದು ಇವ್ರು ಅಂತೇಳಿ. ಸರ್ ನೀವು ಯಾರು ಅಂದೆ ನಾನು. ನನ್ನ ಬಿಡಲ್ಲ, ಎಂಥವ್ರನ್ನ ಎಂಟರ್ ಮಾಡ್ಬೇಕು ನಾನು. ಅದು ನನಗೆ ಬಂದಿರು, ನನ್ನ ಪ್ಲೇಟಿಗೆ ಬಂದಿರು. ಇವ್ರನ್ನ ಎಂಟರ್ ಮಾಡಿದೆ ಅಲ್ಲಿ. ಸರ್ ನಾನು ಹೆಂಗಿರ್ಬೋದು ಅಂದರು. ನೀವು ಇಲ್ಲ ಪೊಲೀಸ್ ಆಫೀಸರ್ ಇರ್ಬೋದು, ಇಲ್ಲ ನೀವು ಮಿಲ್ಟ್ರಿ ಇರ್ಬೋದು ಅಂದೆ. ಎಸ್, ನಾನು ಮಿಲ್ಟ್ರಿ ಕ್ಯಾಪ್ಟನ್ ಸರ್, ನಾವು ಪ್ರಕಾಶ್ ರೆಡ್ಡಿ ಅಂತೇಳಿ. ಅವರು ಅಲ್ಲಿನ ಪರಿಚಯ. ನಿಮ್ಮನ್ನು ಒಂದು ದಿವಸ ನನಗೆ ಆ ಒಂದು ಗೆಸ್ಟ್ ಕರಿತೀನಿ, ನೀವು ಬರಬೇಕಂತ ಒಂದು ಮಾತು ತಗೊಂಡೆ, ಫೋನ್ ನಂಬರ್ ತಗೊಂಡೆ. ಇವತ್ತು ನಿಮ್ಮ ಮುಂದೆ ಯಾಕೆ ನಿಲ್ಲಿಸಿದೆ ಅಂದರೆ, ಆ ಸೈನ್ಯದ ರಕ್ತ, ಆ ಸೇನಾಧಿಪತಿಯ ರಕ್ತ ನನ್ನ ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಬೇಕು, ನನ್ನ ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಬೇಕು. ಆ ನೀವು ಕೂಡ ಮುಂದೆ ಬಂದು ಇಂಥ ಹ್ಯಾಂಡ್ಸ್ ಅಪ್ಪನ್ನು ನಾನು ಈ ವೇದಿಕೆ ಮುಖಾಂತರ ಅವ್ರಿಗೆ ಹೇಳ್ತೀನಿ. ಅವರೊಂದು ಇದೇ ಸಂಸ್ಥೆ ತೆರೆದಿದ್ದಾರೆ ಬೆಂಗಳೂರಲ್ಲಿ. ಅವರು ಕೂಡ ಅವ್ರ ಮಿಸ್ಸಸ್ ಅವರು ಒಂದು ಮಿಲಿಟರಿ ಆಫೀಸನ್ನು ಕಟ್ಕೋಬೇಕು ಅಂದ್ರಂತೆ. ಮನೆಯಲ್ಲಿ ಹೆಂಗಿರೋದು ಅಂತೇಳಿ ಪಾಪ ನನ್ನ ನಮ್ಮ ಮೇಡಮ್ಮು ಕೂಡ ಮನೆಯಲ್ಲಿ ಇರಬಾರ್ದು, ಒಂದು ಟೀಚರ್ ಆಗಲಿ ಅಂತ ಒಂದು ಇದೇ ಸಂಸ್ಥೆ ಮಾಡಿದ್ದಾರೆ. ನನ್ನ ಅವ್ರ ಮನೆಗೆ ಹೋದಾಗ ಹೇಳ್ತಾರೆ ಕಾರ್ಡ್ ಕೊಡೋದು ನೋಡಿ, ಅವ್ರ ಇನ್ಸ್ಪಿರೇಷನ್. ನನ್ನಂತೆ ಕೂಡ ಮನೇಲಿ ಇರಬಾರ್ದು, ಒಂದು ಇದೇ ಸಂಸ್ಥೆ ಪಾಠನೂ ಹೇಳ್ತಾರಂತೆ. ಇವರು ಹೋಗಿ ಪಾಠ ಮಾಡ್ತಾರೆ. ನಮ್ಮ ಮೇಡಮ್ ಅವರು ಚೆನ್ನಾಗಿ ಹೇಳಿದ್ರು ವಿಚಾರಣ. ರವೀಂದ್ರ ಸರ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಸಂವಿಧಾನ ಅಂಬೇಡ್ಕರ್ ಬಗ್ಗೆ. ಚಂದ್ರಯ್ಯ ಸರ್ ಅವರು ಇಡೀ ನಿಮ್ಮ ಜೀವನವನ್ನು ಹೇಳಿದ್ದಾರೆ. ನಮ್ಮ ನವೀನ್ ಸರ್ ಅವರು, ನನ್ನ ಪೊಲೀಸ್ ಅವರು ಜಾಸ್ತಿ ಭಾಷಣ ಮಾಡಲ್ಲ ನೋಡಿದ್ದೀನಿ. ನಮ್ಮ ನವೀನ್ ಸರ್ ಯಾಕೆ ಕರೆಸಿದ್ರು ಅನ್ಕೊಂಡೆ. ನಮ್ಮ ಸದಾ ಅದೇನೋ ಕರೆದು ಕರೆದು ಸನ್ಮಾನ ಮಾಡ್ತಾ ಇದ್ರು ಇಂಡಿಪೆಂಡೆನ್ಸ್. ನಾನೇನು ಅಷ್ಟು ಲೈಕ್ ಮಾಡಲ್ಲ ಪೊಲೀಸ್ಗೆ, ಎದುಕಿಗಳಿಗೆ. ಅವರು ಬಂದಿದ್ದು ಒಂದು ಅವಕಾಶ ಕೊಟ್ಟಾಗ ಎಷ್ಟು ಚೆನ್ನಾಗಿ ಭಾಷಣ ಮಾಡಿದ್ರು ಅಂದರೆ, ನನ್ನ ಯಾವ ಆಫೀಸಲ್ಲಿ ನೋಡಿಲ್ಲ ಈ ಲೋಕಲಲ್ಲಿ. ಏನು ಹೇಳಿದ್ರು ಅವ್ರ ಭಾಷಣದಲ್ಲಿ, ಮಕ್ಕಳೇ ನಿಮಗೆ ನಿಮಗೆ ಬದುಕೋದಕ್ಕಿಂತ ಕೆಡೋದಕ್ಕೆ ಭಾಳ ಬೇಗ ಹತ್ರ ಕೈ ಸಿಗ್ತದೆ. ಮೊಬೈಲು, ಡ್ರಗ್ಸು, ಇದಕ್ಕೆ ನೀವು ಬಲಿ ಆಗಬೇಡಿ, ನೀವು ಇದೇ ಕಡೆ ಗಮನ ಕೊಡಿ ಅಂತ ಹೇಳಿ. ಪೊಲೀಸ್ ಆಫೀಸರು ಅವ್ರು ಹೇಳಿದ ಮಾತು ನೋಡಿ, ಡ್ರಗ್ಸು, ನಾವು ಡ್ರಗ್ಸ್ ಬಗ್ಗೆ ಮಾತಾಡಲ್ಲ. ಇವತ್ತು ಬಲಿ ಆಗ್ತಾ ಇದೆ ಇವತ್ತು ಯುವ ಪೀಳಿಗೆ. ಯುವ ಪೀಳಿಗೆ ಇವತ್ತು ಎಲ್ಲಿ ನೋಡೋ ಡ್ರಗ್ಸ್ ಫೋನ್ಗಳು. ಮೇಡಮ್ ಹೇಳ್ದಂಗೆ ವಿಜಯ ಕಾಲೇಜ್ ಹೋದಾಗ ಒಂದು ಚಂದ್ರಶೇಖರ್ ಅಂತ ನನ್ನ ಮಗಳು ಪಿ ಸಿಗೆ ಸೇರ್ತೀನಿ ಸೌತ್ ಎಂಡಲ್ಲಿ, ಅಲ್ಲಿ ಒಂದು ಚಂದ್ರಶೇಖರ್ ಅಂತ ಸ್ಪೀಚ್ ಮಾಡ್ತಾರೆ ಅಧ್ಯಕ್ಷರು. ಫೋನ್ಗಳನ್ನು ಮಕ್ಕಳು ಕೊಡಬೇಡಿ ಅಂತ ಸ್ಪೀಚ್. ನಾವು ಹಂಗೇನು ಮಾಡಿದ್ರಿ ಪಿ ಯು ಸಿವರೆಗೂ. ಆ ಕೊರೋನಾ ಅನ್ನೋದು
ಆ ದರಿದ್ರ ಎಲ್ಲಿ ಒಕ್ಕರಿಸ್ತೋ ಈ ದೇಶಕ್ಕೆ, ಈ ದೇಶಕ್ಕೆಲ್ಲ. ಕೊರೋನಾ ಬಂದ ಮೇಲೆ ಆನ್ಲೈನ್ ವಿದ್ಯಾಭ್ಯಾಸ ಬಂದು ಇವತ್ತು ನನ್ನ ಮಕ್ಕಳನ್ನ ಬಲಿ ತೆಗೆದುಕೊಂಡಿದೆ. ಫೋನ್ಗಳು, ನನ್ನ ಮಗಳು ಓದ್ತಾರೆ ಎಂ ಬಿ ಎ ಬಿ ಎಸ್ ಅಲ್ಲ ಡಾಕ್ಟ್ರ, ನನ್ನ ಮಕ್ಳು ಯಾವಾಗೂ ಫೋನ್ ಏನು ಕಣ್ಣು ನೋಡಿ ಹೋಗ್ತದ್ರು ಏನು ಯಾವಾಗೂ ಈ ಫೋನ್ ನಾ ಮಲಗೋಗು ಓದ ಎಲ್ಲ ಫೋನಲ್ಲ ನಾ ಮೇಲೆ ಬುಕ್ಗಳು ಓದಿ, ನಿಮಗೆ ಟೆಕ್ಸ್ಟ್ ಬುಕ್ಗಳು ಓದಿ. ಆ ಬುಕ್ಕಲ್ಲಿ ಓದೋದು ಅದು ತಲೆಯಲ್ಲಿ ಕುಳಿತುಕೊಳ್ತದೆ, ತಲೆಯಲ್ಲಿ ಕುಳಿತುಕೊಳ್ತದೆ ಅಂತೇಳಿ ನನ್ನ ಮಕ್ಕಳಿಗೂ ನಾನು ಅದೇ ಮಾತು ಹೇಳ್ತೀನಿ. ನಾನು ಒಬ್ಬ ಎಮ್ ಎಲ್ ಎಲ್ ಬಿ ಪದವೀಧರ, ಬರೀ ರಾಜಕಾರಣಕ್ಕೆ ಬಂದು ಕೆಟ್ಟ ಕೆಟ್ಟ ಭಾಷಣ ಮಾಡೋಕ್ಕೆ ನಾನು ಬರಲಿಲ್ಲ. ಈ ಫೀಲ್ಡಲ್ಲಿ ಏನಾದರೂ ನಾನು ವಿದ್ಯಾಭ್ಯಾಸ ಮಾಡೋದಕ್ಕೆ ಸ್ಕೂಲ್ ಕಾಂಪೌಂಡ್ಗಳು ಕಟ್ಟಡಗಳು, ಇವತ್ತು ಬಾಬಾ ಸಾಹೇಬರಿಗೆ ಜಾಗ, ಬಾಬಾ ಸಾಹೇಬರಿಗೆ ಏನಾದರೂ ಅಂಬೇಡ್ಕರ್ ಆಟದ ಮೈದಾನ, ಈ ಬೆಂಚ್ಗಲ್ಲುಗಳು, ಇಲ್ಲಿ ಸಿ ಸಿ ಕ್ಯಾಮ್ರಾ ಗಿಡಗಳು, ಪ್ರತಿಯೊಂದರಲ್ಲೂ ನನ್ನ ಪರಿಕಲ್ಪನೆ ಇದೆ. ವಿದ್ಯೆ ಬಗ್ಗೆ ಟಾಯ್ಲೆಟ್ಸ್, ನಾನು ಚೇರ್ಮನ್ ಇದ್ದಾಗ ಟಾಯ್ಲೆಟ್ಗಳಾಗಬೇಕು, ಎಲ್ಲ ಸ್ಕೂಲ್ಗೂ ಚಪ್ಪಡಿ ಕಾಂಪೌಂಡು, ಹಾಸ್ಪಿಟಲ್ಗಳಿಗೆ ನನ್ನ ಕೈಯಲ್ಲಾದ ಮಟ್ಟಿಗೆ ಆ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡಿ ತೋರಿಸಿದವು, ನಾನು ತೋರಿಸಿದವು. ಇವತ್ತು ಈ ಬೈಲ್ ರೂಮ್ ಬಂದ್ರೂ ಅಷ್ಟೇ, ಯಾಕೆ ಮಾಡಿದೆ, ಮಾಡೋವಾಗ ನನ್ನ ಸದಸ್ಯರು ಇರಿಸ್ತಾರೆ, ಆದರೆ ಮಕ್ಕಳಿಗೆ ಇದು ತಾಲೂಕು ಹೆಡ್ಕ್ವಾರ್ಟರ್ ಆಗುತ್ತೆ ಅಂತೇಳಿ ನನ್ನ ಕನಸಿದು. ಇವತ್ತು ಈ ಕನಸಲ್ಲಿ ಸ್ಟೇಜ್ಗೆ 35,000 ಕೊಡೋದು ಬೇಡ, ಇವತ್ತು ನನ್ನ ಸ್ಟೇಜಲ್ಲಿ ಯಾಕೆ ಮಾಡಬಾರ್ದು, ಸುಮ್ಮನೆ ಎಷ್ಟು ಖರ್ಚು ಮಾಡಬಹುದು, ಇದು ಮಕ್ಕಳಿಗೆ ಕೊಡ್ರಿ ಅಂತೇಳಿ ನಮ್ಮ ಜನರಲ್ ಸೆಕ್ರೆಟರಿಗೆ, ನನ್ನ ಕಸರರಿಗೆ, ನನ್ನ ಟ್ರಸ್ಟಿ ಅವ್ರಿಗೆ ಹೇಳಿ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆಯಂಗೆ ಮಾಡಿದ್ದೀನಿ. ನಾನು ಹೆಚ್ಚು ಏನು ಗೊತ್ತಾ, ವಿಮರ್ಶೆ ಭಾಷಣ ಇದೆ ಅಧ್ಯಕ್ಷರಂದ್ರೆ, ವಾಟ್ ಈಸ್ ದ ಕ್ರಿಟಿಸಮ್, ಲಿಂಗಾಚಾರ ಈಸ್ ಕ್ರಿಟಿಸಮ್ ಆಫ್ ಲೈಫ್ ಅಂತ ಹೇಳ್ತಾರೆ, ಮನುಷ್ಯನ ಜೀವನದ ವಿಮರ್ಶೆ ಇವತ್ತಿದೆ. ಇಂಥ ಬುದ್ಧಿಜೀವಿಗಳು ರವೀಂದ್ರ ಸಾವ್ ಪ್ರತಿಯೊಬ್ಬರು ಮಾತಾಡಿದ್ರು, ವ್ಯಾಲ್ಯೂಬಲ್ ಸ್ಪೀಚ್, ಅನ್ಫರ್ಗೆಟಬಲ್ ಸ್ಪೀಚ್. ಈ ದುಡ್ಡು ಕೊಟ್ಟರೆ ಬರೋದಿಲ್ಲ, ಇದು ಅಂಗಡಿಯಲ್ಲಿ ಸಿಕ್ಕೋ ಸರ್ಕಲ್ಲ, ನಿಮಗೆಲ್ಲ ಕರೆಸಿ ಯಾಕೆ ಭಾಷಣವನ್ನು ಮಾಡಿದ್ರಂದ್ರೆ ನೀವು ಕೂಡ ಇವ್ರ ರೀತಿ ಆಗಬೇಕು. ಇವತ್ತು ನೋಡಿ ಆ ಕಟ್ಟ ಕಡೆಯ ಮಕ್ಕಳಿಗೂ ಕೂಡ ನಾಳೆ ನಮ್ಮ ಥರ ನೀವು ವಿದ್ಯಾವಂತರಾಗ್ತೀರಾ. ಒಂದು ತಾಯಿ ಮರದ ಹತ್ರ ಅವರ ಗಂಡ ಚಪ್ಪಲಿ ಹೊಲಿತಾ ಇರ್ತಾನೆ. ಸ್ವತಂತ್ರ ಪೂರ್ವದಲ್ಲಿ ಹೇಳ್ತೀನಿ, ಸಂವಿಧಾನ ಬರಕ್ಕೆ ಮೊದಲು ನನ್ನ ಗಂಡ ಚಪ್ಪಲಿ ಹೊಲಿತಾ ಇದ್ದ, ನನ್ನ ಮಗು ಗರ್ಭಿಣಿ, ಅಯ್ಯೋ ಡೆಲಿವರಿ ಆಗೋ ಟೈಮು, ನನ್ನ ಮಗುನು ಇನ್ನ ಕೆಲಸ ಮಾಡೋಕ್ಕೆ ಚೆನ್ನಾಗಿ ಗಟ್ಟಿಮುಟ್ಟಿಗೆ ಆಗಲಿ ಅಂತ ಕನಸು ಕಾಣ್ತಾಳಂತೆ ತಾಯಿ. ಸಂವಿಧಾನಕ್ಕೆ ಮೊದಲು, ಸಂವಿಧಾನ ಮರಕ್ಕೆ ಮೊದಲು ಯಾವ ತಾಯಿಯೇ ನನ್ನ ಮಗುನು ಚಪ್ಪಲಿ ಹೊಲಿಯಲಿ ಅಂತ ಕನಸು ಕಾಣ್ತಾಳಂತೆ. ಇವತ್ತು ಸಂವಿಧಾನ ಬಂದ ಮೇಲೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ಆ ತಾಯಿ ಕನಸನ್ನ ಕಾಣ್ತಾಳೆ, ಪೋಷಕರು ಕನಸನ್ನ ಕಟ್ತಾರೆ, ನನ್ನ ಮಗ ಐ ಎ ಎಸ್ ಆಗಬೇಕು, ನನ್ನ ಮಗ ಐ ಪಿ ಎಸ್ ಆಗಬೇಕು, ಇಂಥ ಯೋಧನಾಗಬೇಕು, ಇಂಥ ಪೊಲೀಸ್ ಅಧಿಕಾರಿ ಆಗಬೇಕು, ಡಾಕ್ಟರ್ ಆಗಬೇಕು, ಟೀಚರ್ಸ್ ಆಗಬೇಕು. ನಾನು ಇನ್ನೊಂದು ಹೇಳ್ತೀನಿ ಸರ್, ನಾನು ಇವತ್ತು ಕೆಲಸಕ್ಕೆ ಹೋಗಿಲ್ಲ, ನಾನು ಹೋಗಿದ್ರೆ ಲಾಯರ್ ಆಗ್ತಾ ಇದ್ದೆ, ಬೆಸ್ಟ್ ಲಾಯರ್ ಆಗ್ತಾ ಇದ್ದೆ. ನಾನು ಸೋಷಿಯಲ್ ವರ್ಕ್ಗೆ ಬಂದೆ, ಸೋಷಿಯಲ್ ವರ್ಕಲ್ಲಿ ಕೆಟ್ಟ ಹೆಸರು ತಗೊಳ್ಳಿಲ್ಲ. ಇವತ್ತು ನನ್ನ ಜೀವನ ರೂಪಿಸ್ಕೊಂಡು ಒಂದು 100 ಜನ ಕೆಲಸ ಕೊಡೋಂಗಾಗಿದ್ದೀನಿ, ಒಳ್ಳೆ ಪ್ರಜೆ ಆಗಬೇಕು ಅನ್ನೋದು ನನ್ನ ಕನಸು. ನೀವು ಏನಾಗಿಲ್ಲ ಅಂದ್ರೂ ಚಿಂತೆ ಇಲ್ಲ, ಮನುಷ್ಯತ್ವ, ಮಾನವೀಯತೆ. ಬಾಬಾ ಸಾಹೇಬ್ರ ಕೆಲಸಗಳನ್ನೆಲ್ಲ ಬದಿಗೊತ್ತು ಬಿಟ್ರು, ಅಧಿಕಾರನ್ನೆಲ್ಲ ಬಿಟ್ಟರು, ದುಡ್ಡಿಲ್ಲದೆ ಅವ್ರ ಮನೆಯಲ್ಲಿ 4-5 ಜನನ ಪ್ರಾಣ ಬಿಟ್ಟರೆ ಅವ್ರ ಮನೆಯಲ್ಲಿ ಬಟ್ಟೆ ಹಾಕೋಕ್ಕೂ ದುಡ್ಡಿಲ್ಲ. ಇಂಥ ಪ್ರಾಮಾಣಿಕತ ಜೀವನಕ್ಕೆ ಇವತ್ತು ಬಾಬಾ ಸಾಹೇಬ್ರ ಹೆಸರು ವರ್ಲ್ಡಲ್ಲಿ ಹೇಳಿ, ವರ್ಲ್ಡಲ್ಲಿ ಇದ್ದ ಸಮಸ್ಯೆಗಳು, ಅವರ ಸಮಸ್ಯೆಗಳು, ಸಾಧ್ಯಗಳು ವರ್ಲ್ಡಲ್ಲಿ ಆಗ್ತಾ ಇದೆ. ಸಾಹುಕಾರದಲ್ಲ ಬಾಬಾ ಸಾಹೇಬ್ರದು. ಇವತ್ತು ಚೀನಾದಲ್ಲಿ ಅತ್ಯಂತ ಎತ್ತರವಾದ ಪ್ರತಿಮೆಯನ್ನು ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದು. ಆಸ್ಟ್ರೇಲಿಯಾದಲ್ಲಿ ಯೂನಿವರ್ಸಿಟಿಗಳಿಗೆ ಬಾಬಾ ಸಾಹೇಬರು ಹೆಸರಿಟ್ಟಿದ್ದಾರೆ, ಲಂಡನ್ನಲ್ಲೆಲ್ಲ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಬಾಬಾ ಸಾಹೇಬರು ಇದ್ರನ್ನ. ನಾವು ಇವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಬಾಬಾ ಸಾಹೇಬರು ಸಂವಿಧಾನ ಬರೆದು
ಕುವೆಂಪು ಅವರೊಂದು ಕಡೆ ಹೇಳ್ತಾರೆ, ಸಂವಿಧಾನ ಇರಲಿ ವಕೀಲಿಗರು ಅವ್ರು ಯಾವತ್ತೂ ಜಾತಿಗಳಿಗೆ ಮಾನ್ಯತೆ ಕೊಟ್ಟವರಲ್ಲ, ಅಬ್ದುಲ್ ಕಲಾಂ ಜಾತಿಗೆ ಮಾನ್ಯತೆ ಕೊಟ್ಟವರಲ್ಲ. ಇಂತಹ ಜ್ಞಾನಿಗಳನ್ನ ಅವರ ಒಂದು ಇಂಜೆಕ್ಷನ್ ಅನ್ನ ತೆಗೆದು ನಿಮ್ಮ ಮಕ್ಕಳಿಗೆ ಕೊಟ್ಟಾಗ ಅಂತ ಮಹಾತ್ಮ ಗಾಂಧಿ ಅಂತ ಅಂಬೇಡ್ಕರ್ ವಿವೇಕಾನಂದ ಇಂತಹ ಪ್ರೇರಣೆ ಸಿಕ್ಕಂತ ನಾಯಕರ ಏನು ನೀವು ಕೊರೋನಾಗೆ ಇದು ಅದು ತಗೊಳ್ತೀರಾ ಆಂಟಿಬಯೋಟಿಕ್, ಈ ತರ ಪ್ರೇರಣೆ ಈ ಚಿಂತಕರು ತೆಗೆದುಕೊಂಡಾಗ ನಿಜಕ್ಕೂ ದೇಶಭಕ್ತಿ ಬೆಳೀತದೆ. ನಿಮ್ಮಂತ ಒಂದು ಪ್ರಜೆ ಸಾವಿರಾರು ಜನಕ್ಕೆ ಪ್ರೇರಣೆ ಆಗ್ಬೋದು, ಒಂದು ನಾಯಕತ್ವ ಕೊಡ್ಬೋದು. ಇವತ್ತು ಬಾಬಾ ಸಾಹೇಬ್ ರೀತಿ ನೀವು ಬೆಳಿಬೇಕು ಅನ್ನೋ ಕನಸನ್ನ ಹೇಳಿ ಕುವೆಂಪರು ಹೇಳ್ತಾರೆ, ಗುಡಿ ಮಸೀದಿ ಚರ್ಚ್ಗಳನ್ನು ಬಿಟ್ಟು ಹೊರಗೆ ಬನ್ನಿ, ಗುಡಿ ಮಸೀದಿ ಚರ್ಚ್ಗಳನ್ನು ಬಿಟ್ಟು ಹೊರಗೆ ಬನ್ನಿ, ಬಡತನವನ್ನು ಬುಡಮೇಲು ಮಾಡು ಬನ್ನಿ. ಏನಾದ್ರ ಅರ್ಥ, ಏನಾದ್ರೂ ಅರ್ಥ ಇದ್ರ ವ್ಯಾಖ್ಯಾನ ಸರಿಯಾಗಿ ಅರ್ಥೈಸ್ತಾ ಇದ್ದಾರ ಸಮಾಜಕ್ಕೆ? ಅರ್ಥೈಸ್ತಾ ಇದ್ದೀರ? ನಾವು ಗುಡಿ ಮಸೀದಿ ಚರ್ಚ್ಗಳನ್ನ ಬಿಟ್ಟು ಬನ್ನಿ. ನೋಡಿ, ದೇವಸ್ಥಾನನೇ ಮುಖ್ಯ ಅಲ್ಲ ಮೇಡಮ್ ಹೇಳದಂಗೆ. ಬಡತನ ಈ ದೇಶದಲ್ಲಿ ಕಿತ್ಕೊಂಡು ತಿಂತದೆ, ಅದನ್ನ ಕಿತ್ತಾಕಿರಿ. ಎರಡೊತ್ತು ಮೂರೊತ್ತು ಊಟ ಮಾಡಂಗೆ ಮಾಡ್ರಿ ಅಂತ ಆಗ್ಲೇ. ಸರ್ವಸ್ವರಾಮಿ ನನ್ನ ಕನ್ನಡ ದೇಶಂ ನಮೋ ನಮಾಮಿ, ಅನ್ನಪೂರ್ಣನ ದೇಶಂ ಸರ್ವಸ್ವರಾಮಿ, ಮಹಾಮಹುಲ ಕನ್ನ ತಲ್ಲಿ ನಾ ದೇಶಂ, ಮಹಾಜಲಿತ ಚಲಿತ ಕನ್ನ ಭಾಗ್ಯೋದಯ ದೇಶಂ ನಾ ದೇಶಂ, ಪುಣ್ಯಭೂಮಿ ನಾ ದೇಶಂ ನಮೋ ನಮಾಮಿ, ಧನ್ಯಭೂಮಿ ನಾ ದೇಶಂ ಸದಸ್ವರ. ಈ ದಿನ
ನಾವು ಕಾರ್ಯಕ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಟದ ಮೈದಾನದಲ್ಲಿ ಬಾಬಾ ಸಾಹೇಬರಿಗೆ ಪ್ರತಿಮೆಗೆ ಮಾಲಾರ್ಪಣೆ ಪುಷ್ಪ ನಮನೆಯನ್ನು ಭಾಳ ಮುಖ್ಯ ಅತಿಥಿಗಳು ಭಾಳ ಗಣ್ಯಾತಿ ಗಣ್ಯರು ಬಂದಿದ್ದರು ನಮ್ಮ ಊರಿಗೆ ಈ ಕಾರ್ಯಕ್ರಮಕ್ಕೆ. ಅದರಲ್ಲಿ ಮುಖ್ಯವಾಗಿ ಬಿ ಒ ಮೇಡಮ್ಮು, ಜಯಲಕ್ಷ್ಮಿ ಮೇಡಮ್ಮು, ಆಮೇಲೆ ಕ್ಯಾಪ್ಟನ್ ಪ್ರಕಾಶ್ ರೆಡ್ಡಿ ಅಂತೇಳಿ ನಿವೃತ್ತಿಯ ಸೇನಾಧಿಕಾರಿ ಅವರು ಬಂದಿದ್ದರು, ಚಂದ್ರಯ್ಯ ಅವರು ಸೈಂಟ್ ಫಿಲಮಿನ ಸ್ಕೂಲ್ ಸಂಸ್ಥಾಪಕರು ಅವರು ಬಂದಿದ್ದರು, ಆಮೇಲೆ ನಮ್ಮ ಮೆಕಲ್ಲ ಸ್ಕೂಲಿನ ಸಂಸ್ಥಾಪಕರ ಪರವಾಗಿ ಅವರ ಹೆಡ್ ಮಾಸ್ಟರ್ ಆದಂತಹ ಬಾಲಾಜಿ ಅವರು ಬಂದಿದ್ದರು. ಅದೇ ರೀತಿ ನಮ್ಮ ಗಟ್ಟಳ್ಳಿ ಕೈಕಂಡ್ರಳ್ಳಿ ಮೇಷ್ಟ್ರು ರಾಮಕೃಷ್ಣರವರು, ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರು ನಮ್ಮ ಮೂರ್ತಿ ಕುಮಾರ್ ಅವರು, ನಿರ್ಪುಣ್ಯನ ಮಾಡ್ತಾ ಇದ್ದಂಥ ಮೂರ್ತಿ ಕುಮಾರ್ ಅವರು, ನಮ್ಮ ದುರ್ಗಾದೇವಿ ಅವರು, ಸತೀಶ್ ಅವರು ಖಜಾನ್ಸಿ, ಅನೇಕ ಜನ ಇನ್ನ ಗಣ್ಯರು ಎಲ್ಲ, ರವೀಂದ್ರ ರೆಡ್ಡಿ ಅವರು ರಿಟೈರ್ಡು ಆಗಿದ್ದಾರೆ, ಅವರು ರಾಷ್ಟ್ರ ಪುರಸ್ಕೃತ ಬೆಸ್ಟ್ ಟೀಚರ್ನ ಒಂದು ಪ್ರಶಸ್ತಿ ಸ್ವೀಕರಿಸಿದವರು, ಅವ್ರನ್ನೂ ಕರೆಸಿ ಇಲ್ಲಿ ಎಲ್ಲ ಹೆಡ್ ಮಾಸ್ಟರ್ಗಳು ಮುಖ್ಯೋಪಾಧ್ಯಾಯರುಗಳು ಅಭಿನಂದನೆ ಸ್ವೀಕರಿಸಿದಂಥ ನನ್ನ ಟೆಂತಲ್ಲಿ ಏನು ಅತಿ ಅಂಕ ಪಡೆದಂಥವ್ರನ್ನ ನಮ್ಮ ಹೋಬಳಿಯಲ್ಲಿ ಎಲ್ಲ ಸರ್ಕಾರಿ ಶಾಲೆನ ನಾವು ಇಲ್ಲಿ ಬರಮಾಡಿ, ಅವರೇನು ಕೂಗುರ ಸರ್ಕಾರಿ ಸ್ಕೂಲ್ ಇರ್ಬೋದು, ಸರ್ಜಾಪುರ ಸರ್ಕಾರಿ ಶಾಲೆ ಆಗಿರ್ಬೋದು, ಉಸ್ಕೂರು ಶಾಲೆ ಸರ್ಕಾರಿ ಶಾಲೆ ಆಗಿರ್ಬೋದು, ನಮ್ಮ ಎಸ್ ವಿ ಪಿ ಕೂಡ ಬಡವರು ಅದು ಕಾಲೇಜ್ ಸ್ಕೂಲೇ ನಂತರ ಅದು ಇದು ಆಗಿದ್ರು ಕೂಡ ಮಾನ್ಯತೆ ಪಡೆದಿದ್ರು ಕೂಡ ಎಡೆಡ್ಡು ಸರ್ಕಾರಿನೇ ಒಂದು ರೀತಿ ನಾವೆಲ್ಲ ಓದಿದ್ದೆ ಎಲ್ಲ ಬಡವರವರೆಲ್ಲ ಹೋಗೋದು ಅಂಥ ಮಕ್ಕಳಿಗೆ 1200 ಮಕ್ಕಳಿಗೆ ನಾವು ಇವತ್ತು ನೋಟ್ ಪುಸ್ತಕವನ್ನು ಕೊಡಬೇಕು. ಸುಮಾರು 80 ಮಕ್ಕಳನ್ನ ಗುರುಸಿ ಎಲ್ಲ ಹೊರಗಡೆ ಹೋಗಿರೋಂಥ ಪಿ ವಿ ಸಿಗೆ ಸೇರಿದಂಥ ಮಕ್ಕಳಿಗೂ ಕೂಡ ನಾವು ಏನು ಪ್ರತಿಭಾ ಪುರಸ್ಕಾರವನ್ನು ಈ ಟ್ರಸ್ಟ್ ವತಿಯಿಂದ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ರಿ. ಅದು ಈ ದಿನ ಬಂದು ಎಲ್ಲ ನಮ್ಮ ಟ್ರಸ್ಟಿನವರು, ಈ ಊರಿನ ಜನಪ್ರತಿನಿಧಿಗಳು, ಏನು ನಮ್ಮ ಚೇರ್ಮನ್ ಸುನೀತಾ, ಉಪಾಧ್ಯಕ್ಷ ಸತೀಶ್ನು, ನಮ್ಮ ಟ್ರಸ್ಟಿನ ಖಜಾನ್ಸಿ ಕೂಡ ಅವರು, ಈ ಮೂರ್ತಿ ಅವರ ಮಿಸಸ್ ಕಲಾವತಿ ಕೂಡ ಇಲ್ಲಿ ಸದಸ್ಯರು, ಬಹುತೇಕ ನಮ್ಮ ದುರ್ಗಮ್ಮ ಕೂಡ ಅವರು ಪೆನ್ಗಳನ್ನು 1,000 ಪೆನ್ನನ್ನು ಕೊಟ್ಟರು ನಮ್ಮ ಟ್ರಸ್ಟಲ್ಲಿ. ಆ ಮಗುಗೆ ಏನು ಹೇಳಿದರೂ ಕೂಡ ಒಳ್ಳೆ ಮಹಿಳಾ ವಿಭಾಗದಲ್ಲಿ ಹೋರಾಟಗಳನ್ನು ಮಾಡ್ತಾರೆ. ಇವತ್ತು ನಮ್ಮ ಜಗದೀಶ್ ಹೆಡ್ ಮಾಸ್ಟರ್ ಕೂಡ ಆಗ್ಬೋದು ನೂತನವಾಗಿ ಆಗಿದ್ದಾರೆ. ಸುಮಾರು 65 ವರ್ಷಗಳು ಈ ಶಾಲೆಯ ಹುಟ್ಟಾಕಿ 62ರಿಂದನೂ ಕೂಡ ಯಾರು ಪರಿಶಿಷ್ಟ ಜಾತಿ 60 ವರ್ಷಗಳಿಂದ ಪರಿಶಿಷ್ಟ 60ರಲ್ಲಿ ಪ್ರಾರಂಭ ಆಗಿದ್ದು ಅಂಥ ಶಾಲೆಗೆ ಇವತ್ತು ಒಬ್ಬ ದಲಿತ ಮುಖ್ಯ ಶಿಕ್ಷಕರಾಗಿ ನಮ್ಮ ಶ್ರೀ ಜಗದೀಶ್ರವರು ಆಗಿದ್ದಾರೆ. ಅವರು ಎಲ್ಲರಿಗಿಂತ ಹೆಚ್ಚು ಕೆಲಸ ಮಾಡಬೇಕು. ನಾವು ಶೆಡ್ಯೂಲ್ ಕ್ಯಾಸ್ಟ್ ಅಂತಲ್ಲ, ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡಿ ಒಳ್ಳೆ ಪ್ರತಿಭಾವಂತರನ್ನ ಅವರು ಹೊರಗಡೆ ಒಮ್ಮಿ ಅವ್ರು ಇನ್ನೂ ಹೆಚ್ಚು ಸೇವೆ ಸಲ್ಲಿಸಬೇಕಂತ ನಾನು ಈ ಮುಖಾಂತರ ಮನವಿನೇ ಮಾಡಿ ಬಾಬಾ ಸಾಹೇಬರ ಹೆಸರಲ್ಲಿ ಬಾಬಾ ಸಾಹೇಬರ ಕಲ್ಪನೆಯನ್ನು ನಾವು ಆ ಸಮಾಜಮುಖಿ ಆಗಬೇಕು ಆ ಒಂದು ಆಸೆ ಇಟ್ಕೊಂಡು ಇವತ್ತು ಅನೇಕ ಜನನ ಸಹಾಯ ತಗೊಂಡಿದ್ದೀವಿ ನಾವು. ಮೊಹಮ್ಮದ್ ಅವರಾಗ್ಬೋದು, ಸುಜಾತ ನಾಗರಾಜರಾಗಿರ್ಬೋದು, ಆಮೇಲೆ ಕಲಾ ಮೇಡಮ್ ಅವರು, ನಮ್ಮ ದುರ್ಗಾದೇವಿ ಆಗಿರ್ಬೋದು, ಇನ್ನು ಯಾರು ನೋಟ್ ಪುಸ್ತಕ ಕೊಡೋರು ಮೊಹಮ್ಮದ್, ಆಮೇಲೆ ರಾಮಕೃಷ್ಣಪ್ಪ ಪ್ರೌಢಶಾಲೆ ಆ ವಿದ್ಯಾ ಸಂಸ್ಥೆ ಅವರೇ ನಡೆಸ್ತಾರೆ ಅಂತಾರ, ಪ್ರೌಢಶಾಲೆ ಶಿಕ್ಷಕರೇ ಅವರು, ಆದರೆ ಇಡೀ ವಿದ್ಯಾ ಸಂಸ್ಥೆಯ ಮುಖ್ಯ ಶಿಕ್ಷಕರು ಅವರು, ಇಂಥವರೆಲ್ಲ ಬಂದು ನಮಗೆ ನೀವು ಏನು ಮಾಡಿ ಸಪೋರ್ಟ್ ಇಡ್ತೀರಂದ್ರು. ಹಾಂ, ನವೀನ್ ಕುಮಾರ್ ಸಬ್ ಇನ್ಸ್ಪೆಕ್ಟರ್ ಅವ್ರು ಬಂದಿದ್ದರು, ಅವರು ಕೂಡ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅನೇಕ ಚರ್ಚೆ ಆಗಿದೆ ವಿದ್ಯೆ ಬಗ್ಗೆ, ವಿದ್ಯಾ ಕ್ಷೇತ್ರದ ಬಗ್ಗೆ, ಮಕ್ಕಳು ಯಾವ ಥರ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು, ಸಮಾಜಕ್ಕೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು, ಮೊಬೈಲನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು, ಡ್ರಗ್ಸನ್ನು ಯಾವ ರೀತಿ ನಿಷೇಧಿಸಬೇಕು, ಭ್ರಷ್ಟಾಚಾರವನ್ನು ಯಾವ ರೀತಿ ನಿಷೇಧಿಸಬೇಕು, ಅಕ್ಷರನ ಯಾವ ಥರ ಕೊಡಬೇಕು, ಲಾ ಎಜುಕೇಷನ್ ಶುಡ್ ಬಿ ಫಾರ್ ಲೈಫ್ ಅಂತ ಅಂಬೇಡ್ಕರ್ ಅವರ ಸಿದ್ಧಾಂತ, ಅವರ ಒಂದು ತಲಾದಿ ಈ ದೇಶಕ್ಕೆ ಇನ್ನೂ ಶತಮಾನಗಳು ಇದು ಮುಂದೂಡಾಗಿ ಹೋಗಬೇಕು. ಈ ದೇಶದಲ್ಲಿ ಭಾರತ ದೇಶ ಫಸ್ಟ್ ಪ್ಲೇಸ್ಗೆ ಬರಬೇಕಿದು ಅಂತ ಹೇಳಿ ಎಲ್ಲ ಕ್ಷೇತ್ರದಿಂದನೂ ಕೂಡ ನಾವು ಭಾರತವನ್ನು ಮುನ್ನಡೆಸಬೇಕು, ಎಲ್ಲರನ್ನು ಒಗ್ಗಟ್ಟು ಮಾಡಬೇಕು. ಇಂಥ ಬಡವ್ರನ್ನ ಸಾಹಸ ಕೊಟ್ಟಂಥ ದಾನಿಗಳಿಂದ ಇನ್ನೂ ಅನೇಕ ಪ್ರೈವೇಟ್ ಸೆಕ್ಷನ್, ಇವತ್ತು ಸರ್ಕಾರನೇ ಎಲ್ಲ ಮಾಡೋಕ್ಕಾಗಲ್ಲ, ಅನೇಕ ಶಾಲೆಗಳಿಗೆ ಹೋಗಿದ್ದೆ, ಅಲ್ಲಿ ಕ್ಯಾಮ್ರಾ ಇರಲ್ಲ, ಕೆಲವು ಟೀಚರ್ಗಳಿರಲ್ಲ,
ಕೆಲವರೆಲ್ಲ ಕುಂಟಿ ಕುರಬಿಗಳು ಕೂಡ ಓದಿದ್ದಾರೆ, ಅವ್ರ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲಂತೆ ಪಿ ಯು ಸಿಗೆ. ಯಾರೋ ಮೈಸೂರಿಗೆ ಹೋಗಿದ್ದಾರೆ ಹುಸ್ಕೂರು ಒಂದು ವಿದ್ಯಾರ್ಥಿ, ಅಲ್ಲಿ ಸೇರಿದ್ದಾರೆ, ಅವ್ರಿಗೆ ಫೀಸ್ ಸಹಾಯ ಮಾಡಿಸ್ಬೇಕು ಸರ್ ನೀವು ಅಂತ ಹೇಳಿದ್ರು. ನಮ್ಮ ಸರ್ಕಾರಿ ಪ್ರೌಢಶಾಲೆ ಎಲ್ಲ ವೈರಿಂಗ್ ಎಲ್ಲ ಸುಟ್ಟೋಗಿದೆ ಅಂತ ಹೇಳಿದ್ರು. ಇಂಥದ್ದೆಲ್ಲ ಭಾಳ ಕಷ್ಟಕರ ಪಣ್ಯಗಳಿವೆ, ಇದೆಲ್ಲ ನಿಭಾಯಿಸಬೇಕು. ಆ ಮ್ಯಾನೇಜ್ಮೆಂಟ್ಗಳಲ್ಲಿ ಸರ್ಕಾರಿ ಶಾಲೆಗೆ ಹಣಕಾಸಿನ ಇದು ಮೇಂಟೆನೆನ್ಸ್ ಇಲ್ಲಂತೆ, ಅಂಥದ್ದೆಲ್ಲ ನಾವು ಸಹಾಯನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಂಥವ್ರ ಮಕ್ಕಳಿಗೆ ಫೀಸ್ಗಳು, ಶೋಷಣೆಗೊಳಗಾದವರು ಡ್ರಾಪ್ ಔಟ್ ಆಗೋಂಥ ಮಕ್ಕಳನ್ನು ಕೂಡ ನಾವು ಶಾಲೆಗೆ ತರಿಸಿ ಅದಕ್ಕೆ ಟ್ರಸ್ಟ್ ವತಿಯಿಂದ ಏನಾದರೂ ಸಹಾಯ ಬೇಕಾದಾಗ ನಾವು ಅದಕ್ಕೆ ಸಹಾಯ ಸ್ಪಂದಿಸ್ತೀರಿ ಅಂತ ಹೇಳಿ ನನಗೆ ಇಲ್ಲಿ ಏನು ನೀವು ಇವತ್ತು ಇಷ್ಟೊಂದು ಬೆಂಬಲ ಕೊಟ್ಟಂಥವ್ರಿಗೆ ಎಲ್ಲರಿಗೂ ಬಂದಂಥ ಮುಖ್ಯ ಅತಿಥಿಗಳಿಗೂ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ನನಗೆ ಸಹಾಯ ಮಾಡಿದಂಥವ್ರಿಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷ ಸಹಾಯ ಮಾಡಿದವ್ರಿಗೂ ಎಲ್ಲರಿಗೂ ನೀವೇನು ಪತ್ರಿಕಾ ಮಾಧ್ಯಮದವರು ಕೂಡ ನಮಗೆ ಇಷ್ಟು ಬೌದಂಗೆಲ್ಲ ನಾನು ಹೇಳಿರಲಿಲ್ಲ. ಎಲ್ಲರೂ ಬಂದು ನೀವು ಈ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ನಮ್ಮನ್ನು ಸೆರೆ ಹಿಡಿದಿದ್ದೀರಾ. ನಮ್ಮ ವಿಚಾರಧಾರಿಗಳನ್ನು ಕೂಡ ನೀವು ರವಣಿಸಬೇಕು, ಅದು ರಾಜ್ಯ ಮಟ್ಟಕ್ಕೂ ಹೋಗ್ತದೆ ಅಂತ ನನ್ನ ಸಂದೇಶವನ್ನು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀನಿ. ನಿಮ್ಮಂಥವ್ರು ಕೂಡ ನಾನು ಒಂದು ಹ್ಯಾಂಡ್ಸ್ ಅಪ್ಪನ್ನು ಹೇಳಿ ನೀವು ಅತಿಥಿ ಸ್ವೀಕಾರ ಸ್ವೀಕರಿಸಿಲ್ಲ ಅಂದ್ರೂ ಕೂಡ ನಮ್ಮ ಇದಕ್ಕೆ ಪಾತ್ರರಾಗಿದ್ದೀರಾ, ನಮ್ಮ ಬಡ ಮಕ್ಕಳ ವಿಚಾರಕ್ಕೆ ಅಂಥೇಳಿ ಎಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಅಂಬೇಡ್ಕರ್, ನಮಸ್ಕಾರ. ಈ ದಿನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಪುಸ್ತಕಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇದು ಈ ಕಾರ್ಯಕ್ರಮಕ್ಕೆ ಸರ್ಜಾಪುರ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಹಾಗೂ ಎಲ್ಲರೂ ಏನು ಸಿಬ್ಬಂದಿ ವರ್ಗ ಕೂಡ ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಊಟದ ವ್ಯವಸ್ಥೆಯನ್ನು ನಮ್ಮ ಮೆಕಾಲೆ ಸ್ಕೂಲ್ನ ಸಂಸ್ಥಾಪಕರಾದಂಥ ಜಯಶಂಕರಣ್ಣ ಅವರು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಶಾಲೆಯ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳು ಈಗ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಏನು ಮೀಡಿಯಾ ಮಾಧ್ಯಮಕ್ಕೂ ಕೂಡ ಆಮೇಲೆ ಆರಕ್ಷಾ ಸಿಬ್ಬಂದಿ ವರ್ಗಕ್ಕೂ ಕೂಡ ಈ ವೇದಿಕೆಯ ಮುಖಾನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟಂಥ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ದಿನ ಸರ್ಜಾಪುರ ಆಟದ ಮೈದಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ಮಕ್ಕಳಿಗೆ ಅಂದರೆ 10ನೇ ತರಗತಿಯಲ್ಲಿ 2023-24 ಸಾಲಿನಲ್ಲಿ ಒಳ್ಳೆಯ ಸ್ಕೋರ್ ಮಾಡಿದಂತಹ ಮಕ್ಕಳಿಗೆ ಅಂದರೆ ಎಲ್ಲ ಶಾಲೆಯಿಂದ ಹತ್ತತ್ತು ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂದರೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಮತ್ತು ಸರ್ಜಾಪುರದಲ್ಲಿರುವಂಥ ಸರ್ಕಾರಿ ಶಾಲೆಗಳು, ಉರ್ದು ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಬಾಲಕರ ಶಾಲೆ, ಸರ್ಕಾರಿ ಬಾಲಕಿಯರ ಶಾಲೆ, ಈ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಏನು ಬಾಬಾ ಸಾಹೇಬ್ರು ಆಟದ ಮೈದಾನದಲ್ಲಿ ಸರ್ಜಾಪುರದಲ್ಲಿ 2023-2024 ಸಾಲಿನಲ್ಲಿ ಹೆಚ್ಚು ಅಂಕಗಳು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳ ಮಕ್ಕಳು ಭಾಗವಹಿಸಿದ್ದಾರೆ. ಈ ನಮ್ಮ ಉದ್ದೇಶ ಏನಪ್ಪ ಅಂದರೆ ಈ ಭಾರತ ರತ್ನ ಸಿಂಹಧನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷನಾಗಿ ನಾನು ಕೇಳ್ಕೊಳೋದೇನೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಯಾರು ಹಿಂದೆ ಬಿದ್ದಿರ್ತಾರೆ ಅವ್ರನ್ನ ಮುಂದೆ ತರಬೇಕು, ಅವ್ರಿಗೆ ಹೆಚ್ಚಿನಾದಂಥ ಒತ್ತು ಕೊಡಬೇಕು ಆ ಶಾಲೆಯಲ್ಲಿ ಮಕ್ಕಳಿಗೆ ಯಾರು ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಎಲ್ಲರೂ ಅವ್ರಿಗೆ ಒತ್ತು ನೀಡಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಅಂತ ಕೊಡೋದ್ರ ಮುಖಾಂತರ ಮುಂದೆ ಕಲಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್. ಸರ್ಜಾಪುರ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಪ್ರತಿಯೊಬ್ಬ ಕಟ್ಟಕಡೆಯ ಪ್ರಜೆಗೂ ವಿದ್ಯಾಭ್ಯಾಸ ಕೊಡಬೇಕು, ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಆಸೆ, ಅವರ ಒಂದು ದಿಟ್ಟ ಹೋರಾಟ ಇವತ್ತು ನಾವು ಟ್ರಸ್ಟ್ನ ವತಿಯಿಂದ ಅವರ ಸಣ್ಣ ಒಂದು ರಾಗಿ ಕಾಳಷ್ಟು ಮಾಡುವಷ್ಟು ಒಂದು ಪ್ರಯತ್ನವನ್ನು ಇವತ್ತು 2023-24 ಸಾಲಿನಲ್ಲಿ ಎಸ್ ಎಲ್ ಸಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಪ್ರತಿಭಾವಂತ ಮಕ್ಕಳಿಗೆ ಸುಮಾರು 10 ಶಾಲೆ ಮಕ್ಕಳಿಗೆ 80ಕ್ಕೂ ಹೆಚ್ಚು ಮಕ್ಕಳಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಆಯೋಜನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ, ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಹಾಗೂ ನಮ್ಮ ಟ್ರಸ್ಟ್ನ ಎಲ್ಲ ಹಂತದ ಪದಾಧಿಕಾರಿಗಳು, ಅಧ್ಯಕ್ಷರಿಗೂ ಹಾಗೂ ಸರ್ಜಾಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು
ಸರ್ವ ಸದಸ್ಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದಕ್ಕೂ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಸಹಕಾರ ಸಿಗುತ್ತೆ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೂ ಮಾಡೋದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಂತ ಎಲ್ರಿಗೂ ವಂದಿಸಿ ನಾವು ನಮ್ಮ ಮಾತನ್ನು ಮುಗಿಸ್ತೀವಿ. ಜೈ ಭೀಮ್, ಜೈ ಭಾರತ್.